ಭವಿಷ್ಯವನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಆತುರವನ್ನ ಪಡ್ತಾ ಇರುವಂತಹ ಜನರು ಅದರ ಹಿಂದೆ ಹೋದಂತಹ ಜನರು ಮೋಸ ಹೋಗುವುದೇ ಹೆಚ್ಚು ಭವಿಷ್ಯವನ್ನ ಹೇಳ್ತೀನಿ ಅಂತ ಹೇಳಿ ಹೇಳ್ತಾರಲ್ಲ ಅವರ ಮಾತಿನಂತೆ ಯಾವ ಕೂಡ ನಿರ್ಧಾರ ಆಗಲ್ಲ ನಕ್ಷತ್ರ ಖಚಿತವಾದಂತಹ ಆಕಾಶ ಆಗ್ಲಿ ಅಥವಾ ಚಂದ್ರ ಆಗ್ಲಿ ಮೊದಲಿನಿಂದಲೂ ಕೂಡ ಮನುಷ್ಯನನ್ನ ಆಕರ್ಷಿಸುತ್ತಾ ಇದೆ ಪ್ರಾಚೀನ ಖಗೋಳಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಪ್ರಕಾರ ಒಂಬತ್ತು ಗ್ರಹಗಳಿವೆ ನಮಸ್ಕಾರ ನಾನು ತೇಜ ಎಸ್ ಪಿ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿಗಳೇ ಮೊದಲನೇ ಪಿಯುಸಿಗೆ ಸಂಬಂಧ ಪಟ್ಟ ಹಾಗೆ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಡಾಕ್ಟರ್ ಎಚ್ ಎಸ್ ನರಸಿಂಹಯ್ಯ ಅವರು ಬರೆದಿರುವ ಈ ಗದ್ಯ ಭಾಗವನ್ನ ಕುರಿತು ಈ ದಿನ ನಾವು ಮಾತನಾಡೋಣ ಬನ್ನಿ ಮೊದಲಿಗೆ ಈ ಗದ್ಯ ಭಾಗವನ್ನ ಬರೆದಿರುವ ಅಂದರೆ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅನ್ನುವಂತಹ ಗದ್ಯಭಾಗವನ್ನು ಬರೆದಿರುವ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರ ಬಗ್ಗೆ ನಾವು ತಿಳ್ಕೊಳ್ಳೋಣ ಲೇಖಕರಾದಂತಹ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಜನಿಸಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ಅವರು ವಿಧಿವಶರಾದರು ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಹೆಚ್ ಎನ್ ಎಂದೇ ಚಿರಪರಿಚಿತರು ಪರಿಚಿತರು ಗಾಂಧಿವಾದಿ ವಿಚಾರವಾದಿ ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದ ಇವರು ಮೂಲತಃ ವಿಜ್ಞಾನ ಕ್ಷೇತ್ರದವರು ಡಾಕ್ಟರ್ ಎಚ್ ನರಸಿಂಹಯ್ಯ ಅವರನ್ನು ಹೆಚ್ ಎನ್ ಅಂತಲೇ ಕರೀತಾ ಇದ್ರು ಇವರು ಗಾಂಧಿವಾದಿಯೂ ಹೌದು ವಿಚಾರವಾದಿಯೂ ಕೂಡ ಹೌದು ಅವರು ಮೂಲತಃ ವಿಜ್ಞಾನ ಕ್ಷೇತ್ರದವರು ಯಾರು ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ವಿಜ್ಞಾನ ಕ್ಷೇತ್ರದವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿ ಬಿದನೂರು ತಾಲೂಕಿನ ಹೊಸೂರಿನ ಕಡುಬಡತನದ ಕುಟುಂಬದಲ್ಲಿ ಜನಿಸಿದವರು ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ನ್ಯಾಷನಲ್ ವಿದ್ಯಾಸಂಸ್ಥೆಯನ್ನ ಕಟ್ಟಿ ಬೆಳೆಸಿದಂತಹ ಇವರು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಕೂಡ ಆಗಿದ್ದರು ಅಧ್ಯಾಪನ ಮತ್ತು ಆಡಳಿತಗಳು ಎರಡರಲ್ಲೂ ಕೂಡ ಹೆಸರನ್ನು ಗಳಿಸಿದ್ರು ಅಧ್ಯಾಪನ ಮತ್ತು ಆಡಳಿತಗಳೆರಡರಲ್ಲೂ ಕೂಡ ಹೆಸರು ಗಳಿಸಿದ್ರು ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಧರ್ಮವನ್ನು ಎತ್ತಿ ಹಿಡಿಯುತ್ತಾ ಬಂದವರು ನೋಡಿ ಅಧ್ಯಾಪನ ಅಂತಂದ್ರೆ ಪಾಠವನ್ನ ಮಾಡುವಂತಹ ಪಾಠವನ್ನ ಬೋಧಿಸೋದ್ರಲ್ಲೂ ಕೂಡ ಹಾಗೆ ಆಡಳಿತದಲ್ಲೂ ಕೂಡ ಎರಡರಲ್ಲೂ ಕೂಡ ಹೆಸರು ಗಳಿಸಿದವರು ಅಂತಂದ್ರೆ ಡಾಕ್ಟರ್ ಎಚ್ ಎನ್ ನರಸಿಂಹಯ್ಯ ಅವರು ಹಾಗೆ ವೈಜ್ಞಾನಿಕವಾಗಿಯೂ ಕೂಡ ಆಲೋಚನೆ ಮಾಡ್ತಾಯಿದ್ರು ವೈಚಾರಿಕವಾಗಿಯೂ ಕೂಡ ಆಲೋಚನೆ ಮಾಡ್ತಾಯಿದ್ರು ವಿಜ್ಞಾನಿ ಆಗಿ ಅಂತಂದ್ರೆ ವಿಜ್ಞಾನ ಅವರ ಕ್ಷೇತ್ರ ಅದರಿಂದ ವೈಜ್ಞಾನಿಕವಾಗಿಯೂ ಕೂಡ ಆಲೋಚನೆ ಮಾಡ್ತಾ ಇದ್ರು ಹಾಗೆ ವೈಚಾರಿಕ ಮನೋಧರ್ಮವೂ ಕೂಡ ಇತ್ತು ಆ ಎರಡು ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಧರ್ಮವನ್ನ ಎತ್ತಿ ಹಿಡಿಯುತ್ತಾ ಬಂದವರು ಅಂತಂದ್ರೆ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ತೆರೆದ ಮನ ಇವರ ಪ್ರಬಂಧ ಸಂಕಲನ ಹೋರಾಟದ ಹಾದಿ ಅನ್ನೋದು ಇವರ ಆತ್ಮಕಥೆಯಾಗಿದೆ ಬಹಳ ಅದ್ಭುತವಾದಂತಹ ಕೃತಿ ನೀವುಗಳೆಲ್ಲರೂ ಕೂಡ ಓದಬೇಕಾದಂತಹ ಕೃತಿ ಈ ತೆರೆದ ಮನ ಅನ್ನುವಂತಹ ಈ ಪ್ರಬಂಧ ಸಂಕಲನದಿಂದ ಪ್ರಸ್ತುತ ನಿಮಗೆ ಇಟ್ಟಿರುವಂತಹ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅನ್ನುವಂತಹ ಗದ್ಯಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂದ್ರೆ ಈ ಪ್ರಸ್ತುತ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅನ್ನುವಂತಹ ಗದ್ಯಭಾಗದ ಆಕರ ಗ್ರಂಥ ಯಾವುದು ಅಂತಂದ್ರೆ ಇದು ತೆರೆದ ಮನ ಹಾಗೆ ಅವರ ಆತ್ಮಕತೆ ಯಾವುದು ಅಂತಂದ್ರೆ ಹೋರಾಟದ ಹಾದಿ ಅನ್ನುವಂಥದ್ದು ಅವರ ಆತ್ಮಕತೆ ಹಾಗಾದ್ರೆ ಈ ಪಾಠವನ್ನ ಪಾಠದ ಆಶಯವನ್ನ ಕುರಿತು ನಾವು ಚರ್ಚೆ ಮಾಡೋಣ ಏನನ್ನ ತಿಳಿಸ್ತಾ ಇದೆ ಅಂತೇಳಿ ಜ್ಯೋತಿಷ್ಯ ವಿಜ್ಞಾನವಾಗಿ ಉಳಿಯಬೇಕಾದರೆ ಆಧಾರ ಪ್ರಯೋಗ ಮತ್ತು ತರ್ಕಗಳ ಮೂಸೆಯಲ್ಲಿ ಗೆದ್ದು ಬರಬೇಕಾಗುತ್ತದೆ ನೋಡಿ ಒಂದು ವಸ್ತುವನ್ನು ನಾವು ವಿಜ್ಞಾನ ಅಂತ ಹೇಳಿ ಒಪ್ಕೊಳ್ಬೇಕಾದ್ರೆ ಅದು ಅನೇಕ ತರ್ಕಗಳ ಮೂಸೆಯಲ್ಲಿ ಅದು ಬರಬೇಕಾಗುತ್ತೆ ಅಂತಂದರೆ ಅದು ಆಧಾರ ಇರಬೇಕಾಗುತ್ತೆ ಹಾಗೆ ಪ್ರಯೋಗಗೊಂಡಿರಬೇಕಾಗುತ್ತೆ ಹಾಗೆ ತರ್ಕವಾಗಿಯೂ ಕೂಡ ನ್ಯಾಯ ನ್ಯಾಯಬದ್ಧವಾಗಿಯೂ ಕೂಡ ಇರಬೇಕಾಗುತ್ತೆ ಅದೆಲ್ಲವೂ ಕೂಡ ಮೂಸೆಯಲ್ಲಿ ಅಂತಂದರೆ ಒಂದು ಚಿನ್ನ ಬೆಳ್ಳಿಯನ್ನ ಯಾವ ರೀತಿ ಒಂದು ಸಾಧನದಲ್ಲಿ ಉಜ್ಜಿ ತೆಗೆದು ಅದನ್ನ ನೋಡ್ತಾರೋ ಇದು ಅಪರಂಜಿನ ಏನು ಅಂತ ಹೇಳಿ ನೋಡ್ತಾರೋ ಹಾಗೆ ವಿಜ್ಞಾನ ಅಂತ ಹೇಳಿ ನಾವು ಒಪ್ಕೊಳ್ಬೇಕಾದ್ರೆ ಅದು ಆಧಾರ ಪ್ರಯೋಗ ಮತ್ತು ತರ್ಕಗಳ ಮೂಸೆಯಲ್ಲಿ ಗೆದ್ದು ಬರಬೇಕಾಗುತ್ತೆ ಹಾಗೆ ಜ್ಯೋತಿಷ್ಯ ವಿಜ್ಞಾನವಾಗಿ ಉಳಿಯಬೇಕಾದರೆ ಜ್ಯೋತಿಷ್ಯ ಅನ್ನುವಂಥದ್ದು ವಿಜ್ಞಾನವಾಗಿ ಉಳಿಯಬೇಕಾದ್ರೆ ಅದು ಕೂಡ ಆಧಾರ ಇರಬೇಕು ಅದಕ್ಕೆ ಪ್ರಯೋಗಗೊಂಡಿರಬೇಕು ಹಾಗೆ ತರ್ಕಗಳ ಮೂಸೆಯಲ್ಲಿ ಅದು ಗೆದ್ದು ಹೊಂದಿರಬೇಕು ಅಂತಹದ್ದನ್ನು ಮಾತ್ರ ನಾವು ವಿಜ್ಞಾನ ಅಂತ ಹೇಳಿ ಒಪ್ಕೊಳ್ಳೋಕ್ಕೆ ಸಾಧ್ಯ ಜ್ಯೋತಿಷ್ಯವನ್ನು ನಾವು ವಿಜ್ಞಾನ ಅಂತ ಹೇಳಿ ಒಪ್ಕೊಳ್ಬೇಕು ಅಂತಂದರೆ ಇದೆಲ್ಲವನ್ನೂ ಕೂಡ ಅದು ಪ್ರಯೋಗಗೊಂಡಿರಬೇಕು ಹಾಗೆ ಆಧಾರವನ್ನು ಕೂಡ ಇರಬೇಕು ಆಗ ಮಾತ್ರ ಎಲ್ಲರೂ ಒಪ್ಪತಕ್ಕಂಥದ್ದು ಇದ್ದರೆ ಮಾತ್ರ ನಾವು ಅದನ್ನು ಒಂದು ವಿಜ್ಞಾನ ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯ ಹಾಗಿಲ್ಲದಿದ್ದರೆ ಅದನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಈ ಪ್ರಯೋಗ ಅದು ಯಾವುದೂ ಕೂಡ ಅದಕ್ಕೆ ಆಧಾರನೇ ಇಲ್ಲ ಅಂತಂದ್ರೆ ಅಥವಾ ಅದು ಪ್ರಯೋಗಗೊಂಡಿಲ್ಲ ಅಂತಂದ್ರೆ ಅದು ತರ್ಕಗಳ ಮೂಸೆಯಲ್ಲಿ ಗೆದ್ದು ಬಂದಿಲ್ಲ ಅಂತಂದ್ರೆ ಜ್ಯೋತಿಷ್ಯವನ್ನ ನಾವು ವಿಜ್ಞಾನ ಅಂತ ಹೇಳಿ ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಡಾಕ್ಟರ್ ಹೆಚ್ ಎನ್ ಅವರು ತಿಳಿಸ್ತಾರೆ ನೋಡಿ ಇವರು ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅನ್ನುವಂತಹ ಗದ್ಯ ಭಾಗದಲ್ಲಿ ಡಾಕ್ಟರ್ ಹೆಚ್ ನರಸಿಂಹಯ್ಯ ಅವರು ತಿಳಿಸೋದು ವಿಚಾರವಾದಿಯಾದಂತಹ ವೈಚಾರಿಕ ಪ್ರಜ್ಞೆಯನ್ನ ಇಟ್ಕೊಂಡಿರುವಂತಹ ಇಟ್ಕೊಂಡಿದ್ದಂತಹ ನರಸಿಂಹಯ್ಯ ಅವರು ಹೇಳೋದೇನು ಅಂತಂದ್ರೆ ಜ್ಯೋತಿಷ್ಯ ಅರ್ಥಪೂರ್ಣ ಅಲ್ಲ ಅನ್ನೋದನ್ನೇ ಈ ಪಾಠದಲ್ಲಿ ಸಾಬೀತ್ ಮಾಡಕ್ಕೆ ಹೊರಟಿದ್ದಾರೆ ಅದು ಹೇಗೆ ಅನ್ನೋದನ್ನ ನಾವು ನೋಡೋಡ್ಬೋದು ಭವಿಷ್ಯದ ಹಿಂದೆ ಬಿದ್ದ ಜನರು ಸುಳ್ಳು ಮಾಹಿತಿಗಳಿಂದ ಮೋಸ ಹೋಗುವುದು ಸರ್ವೇ ಸಾಮಾನ್ಯವಾಗಿದೆ ಭವಿಷ್ಯದ ಹಿಂದೆ ಬಿದ್ದಂತಹ ಜನರು ಸುಳ್ಳು ಮಾಹಿತಿಗಳಿಂದ ಮೋಸ ಹೋಗುವುದು ಸರ್ವೇ ಸಾಮಾನ್ಯ ಭವಿಷ್ಯವನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಆತುರವನ್ನ ಪಡ್ತಾ ಇರುವಂತಹ ಜನರು ಅದರ ಹಿಂದೆ ಹೋದಂತಹ ಜನರು ಮೋಸ ಹೋಗುವುದೇ ಹೆಚ್ಚು ನಾವು ಸಾಮಾನ್ಯವಾಗಿ ದಿನನಿತ್ಯ ಅದನ್ನ ನೋಡ್ತಾನೆ ಇರ್ತೀವಿ ಯಾವ ರೀತಿ ಮೋಸ ಮಾಡ್ತಾರೆ ಯಾವ ಯಾವ ರೀತಿಯ ಮೋಸದ ಬಲೆಗೆ ಬೀಳ್ತಾರೆ ಅಂತ ಅಂದ್ರೆ ಜ್ಯೋತಿಷಿಗಳು ಆ ರೀತಿ ಅವರನ್ನ ಮೋಸದ ಬಲೆಯಲ್ಲಿ ಸಿಕ್ಕಿಸ್ತಾರೆ ಅಂತ ನೋಡಿ ಭವಿಷ್ಯವನ್ನ ಯಾರೂ ಕೂಡ ಕರಾರು ಹಕ್ಕಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಸತ್ಯ ಇಂಥ ಇದ್ದೇ ಸತ್ಯ ಇಂಥದ್ದೇ ಆಗುತ್ತೆ ಅಂತ ಹೇಳಿ ಯಾರೂ ಕೂಡ ಕರಾರು ಹಕ್ಕಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ವಿಜ್ಞಾನವನ್ನ ಎಲ್ಲರೂ ಕೂಡ ಕರಾರುವಕ್ಕಾಗಿ ಹೇಳಲಿಕ್ಕೆ ಸಾಧ್ಯ ಇದೆ ನೋಡಿ ಅದು ಆಧಾರ ಇದೆ ವಿಜ್ಞಾನಕ್ಕೆ ಪ್ರಯೋಗಗಳನ್ನು ನಡೆಸಲಾಗಿದೆ ಹಾಗೆ ಅನೇಕ ತರ್ಕಗಳ ಮೂಸೆಯಲ್ಲಿ ಅದು ಗೆದ್ದು ಬಂದಿದೆ ಈಗ ಉದಾಹರಣೆಗೆ ಒಂದು ಸೇಬನ್ನ ಮೇಲಕ್ಕೆ ಎಸೆದ್ರೆ ಆ ಸೇಬು ಕೆಳಕ್ಕೆ ಬೀಳುತ್ತೆ ಅಲ್ವಾ ಯಾಕೆ ಅದು ಕೆಳಕ್ ಬೀಳುತ್ತೆ ಪ್ರಯೋಗವೂ ಕೂಡ ನಡೆದಿದೆ ಯಾಕೆ ಅದು ಕೆಳಕ್ ಬೀಳುತ್ತೆ ಅಂತಂದ್ರೆ ಅದಕ್ಕೆ ಕಾಂತಶಕ್ತಿ ಇದೆ ಗುರುತಾಕ್ಷರ ಬಲ ಇದೆ ಅದಕ್ಕೋಸ್ಕರ ಆ ಕಾಂತಶಕ್ತಿಯಿಂದ ಅದು ಕೆಳಕ್ಕೆ ಬೀಳುತ್ತೆ ಅನ್ನುವಂತಹ ಅನೇಕ ಸಲ ಪ್ರಯೋಗಗೊಂಡ ಮೇಲೆ ಅದನ್ನು ನಾವು ಒಪ್ಕೊಂಡಿದಿವೆಯೋ ಕೂಡ ಹೌದು ತಾನೆ ಈಗ ನಿಮ್ಮ ಯಾವ್ದಾದ್ರು ಒಂದು ವಾಹನನೇ ಆಗ್ಬೋದು ಆ ವಾಹನವನ್ನ ಚಲಾಯಿಸ್ಬೇಕಾದ್ರೆ ಅದಕ್ಕೂ ಕೂಡ ಅನೇಕ ಪ್ರಯೋಗಗಳು ಕೂಡ ನಡೆದಿದೆ ಯಾಕೆ ಆ ಪೆಟ್ರೋಲ್ನಿಂದ ಬಂದಂತಹದ್ದು ಹೇಗೆ ಅದು ಮುಂದೆ ಹೋಗುತ್ತೆ ಚಲನೆ ಆಗುತ್ತೆ ಅನ್ನೋದನ್ನು ಕೂಡ ಕಂಡ್ಕೊಂಡಿದ್ದೀವಿ ನಾವು ಅಂದರೆ ಅನೇಕ ಪ್ರಯೋಗಗಳ ಮೂಲಕ ಒಪ್ಕೊಂಡಿದ್ದೀವಿ ಅದಕ್ಕೆ ಆಧಾರನೂ ಕೂಡ ಇದೆ ಅಲ್ವಾ ಇದೆಲ್ಲ ತರ್ಕಗಳಲ್ಲೂ ಕೂಡ ತರ್ಕಗಳ ಮೂಸೆಯಲ್ಲಿ ಅದು ಗೆದ್ದು ಬಂದಿದೆ ವಿಜ್ಞಾನ ಆದ್ರಿಂದ ಅದನ್ನು ವಿಜ್ಞಾನವನ್ನು ನಾವು ಒಪ್ಕೊಳ್ಬೋದು ಆದರೆ ಯಾವುದೇ ಆಧಾರ ಇಲ್ಲದೆ ಯಾವುದೇ ಪ್ರಯೋಗಗಳು ಕೂಡ ಆಗದೆ ಇದನ್ನ ಯಾವ ರೀತಿ ನಾವು ಜ್ಯೋತಿಷ್ಯವನ್ನ ವಿಜ್ಞಾನ ಅಂತ ಹೇಳಿ ಒಪ್ಕೊಳಕ್ಕೆ ಸಾಧ್ಯ ಖಂಡಿತ ಸಾಧ್ಯ ಇಲ್ಲ ಭವಿಷ್ಯವನ್ನ ಹೇಳ್ತೀವಿ ಹೇಳ್ತೀವಿ ಅಂತ ಹೇಳಿ ಮೋಸ ಮಾಡುವವರೇ ಹೆಚ್ಚು ಪಾಲು ಇರುವಂತದ್ದು ಯಾರೂ ಕೂಡ ಭವಿಷ್ಯವನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನೋಡಿ ಭವಿಷ್ಯವನ್ನ ಹೇಳುವಂತಹ ಅಥವಾ ಭವಿಷ್ಯವನ್ನ ಬಲ್ಲವರೆಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ ಅಲ್ವಾ ಅದರಿಂದ ಏನೇ ಗೊತ್ತಿದ್ರು ಕೂಡ ಅವರು ಬಾಯನ್ನ ಹೊಲ್ಕೊಂಡಿರ್ತಾರೆ ಅಂತ ಹ್ಮ್ ಆ ಸತ್ಯವನ್ನ ಗೊತ್ತಿದ್ರೂ ಕೂಡ ಅವ್ರು ಬಾಯ್ ಬಿಡಕ್ಕೆ ಹೋಗಲ್ಲ ಆ ಆ ರೀತಿ ಇರುವಂತಹ ಒಂದು ಪ್ರಪಂಚ ಅದರಿಂದ ವಿಜ್ಞಾನವನ್ನ ನಾವು ಒಪ್ಕೊಳ್ಬೋದೆ ಹೊರತು ನಾವು ಜ್ಯೋತಿಷ್ಯವನ್ನ ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ತಿಳಿಸ್ತಾ ಇರೋದು ನೋಡಿ ಭವಿಷ್ಯದ ಹಿಂದೆ ಬಿದ್ದಂತಹ ಜನರು ಸುಳ್ಳು ಮಾಹಿತಿಗಳಿಂದ ಮೋಸ ಹೋಗುವುದು ಸರ್ವೇ ಸಾಮಾನ್ಯವಾಗಿದೆ ಉದಾಹರಣೆಗೆ ಅನೇಕ ಆ ಸಂಗತಿಗಳನ್ನ ಅನೇಕ ವಿಷಯಗಳನ್ನ ನೀವು ಕೇಳಿರ್ತೀವಿ ಇತ್ತೀಚೆಗೆ ನಡೆದಂಥದ್ದು ಬಹಳ ವರ್ಷವೂ ಕೂಡ ಆಗಿಲ್ಲ ಯಾರೋ ಒಂದು ಉತ್ತರ ಭಾರತದಲ್ಲಿ ನಡೆದಂತಹ ಒಂದು ವಿಷಯ ಯಾರೋ ಜ್ಯೋತಿಷಿಗಳ ಒಂದು ವಿಷಯವನ್ನ ನಂಬಿ ಎಲ್ಲರೂ ಕೂಡ ಕುಟುಂಬದ ಎಲ್ಲರೂ ಕೂಡ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಸೇರಿ ಒಂದೇ ಸಲ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು ಯಾಕೆ ಅಂತಂದ್ರೆ ಅವರಿಗೆ ಜ್ಯೋತಿಷಿಗಳು ಹೇಳಿದ್ರು ಮೋಕ್ಷ ಸಿಗುತ್ತೆ ಅಂತ ಹೇಳಿ ಆ ದಿನ ಸತ್ತರೆ ಅದಕ್ಕೋಸ್ಕರ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು ಜ್ಯೋತಿಷಿಗಳ ಮಾತನ್ನ ಕೇಳಿ ಅವರು ಮೋಸ ಹೋದರು ಹಾಗೆ ಟಿ ವಿ ನೈನ್ ಕೂಡ ಒಂದು ವಿಶೇಷ ಪ್ರಸಂಗಗಳು ಬಂದಿತ್ತು ಅದರಲ್ಲಿ ನೋಡಿ ಒಂದು ಐದು ವರ್ಷದ ಹಿಂದೆ ನಡೆದಂತದ್ದು ಏಳು ಕೊಪ್ಪರಿಗೆ ಹಣ್ಣು ಸಿಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಒಬ್ಬ ಗಂಡ ತನ್ನ ಅಂದ್ರೆ ಬಸಿಲಿಯಾಗಿದ್ದಂತಹ ಗರ್ಭಿಣಿಯಾಗಿದ್ದಂತಹ ತನ್ನ ಹೆಂಡತಿಯನ್ನೇ ಆತ ಕೊಲೆ ಮಾಡ್ತಾನೆ ಅಂತಂದರೆ ಬಲಿ ಕೊಡ್ತಾನೆ ಯಾಕೆ ಅಂತಂದರೆ ಅವನಿಗೆ ಜ್ಯೋತಿಷೆ ಹೇಳಿರ್ತಾನೆ ಈ ರೀತಿ ಗರ್ಭಿಣಿ ಹೆಣ್ಮಗಳನ್ನು ನೀನು ಬಲಿ ಕೊಟ್ಟರೆ ನಿನಗೆ ಏಳು ಕೊಪ್ಪರಿಗೆ ಒಂದು ಸಿಗುತ್ತೆ ಚಿನ್ನ ಸಿಗುತ್ತೆ ಅಂತೇಳಿ ಅದಕ್ಕೋಸ್ಕರ ನಂಬಿ ಆತ ಆ ರೀತಿ ತನ್ನ ಹೆಂಡತಿಯನ್ನು ಅವನು ಕಳ್ಕೊತಾನೆ ಈ ರೀತಿ ಜನರನ್ನು ಮೋಸ ಮಾಡುವಂಥದ್ದೇ ಹೆಚ್ಚು ಪಾಲು ನಾವು ನೋಡ್ತೀವಿ ಭವಿಷ್ಯದ ಹಿಂದೆ ಬಿದ್ದಂತಹ ಜನರು ಮೋಸ ಹೋಗುವುದೇ ಹೆಚ್ಚು ನೋಡಿ ಪ್ರಶ್ನಿಸದೆ ಒಪ್ಪಿಕೊಳ್ಳುವುದು ಸಮಂಜಸವಲ್ಲ ಏನಾದರೂ ಹೇಳಿದ್ರೂ ಕೂಡ ಪ್ರಶ್ನಿಸಿ ಅದು ಸರಿಯಾಗಿದ್ರೆ ಮಾತ್ರ ನಾವು ಒಪ್ಕೊಳ್ಬೇಕು ವಿಜ್ಞಾನ ಆ ಕೆಲಸವನ್ನ ಮಾಡುತ್ತೆ ಯಾವುದೋದೊಂದು ಪ್ರಯೋಗ ಅದು ಸರಿಯಾಗಲಿಲ್ಲ ಅಂತಂದರೆ ಮತ್ತೆ ಪ್ರಯೋಗವನ್ನು ಮಾಡ್ತಾನೆ ಇರುತ್ತೆ ನಿರಂತರವಾದಂತಹ ಪ್ರಯೋಗವನ್ನು ಮಾಡಿ ಕೊನೆಯದಾಗಿ ಒಳ್ಳೆಯ ಸರಿಯಾದಂತಹ ಒಂದು ಆ ಉತ್ತರ ಸಿಕ್ಕಿದ ಮೇಲೆ ಅಲ್ಲಿಗೆ ಅವರು ಅದನ್ನು ನಿಲ್ಲಿಸೋದು ಅಂತಂದರೆ ಒಪ್ಕೊಳ್ಳೋದು ಅಂತ ಸರಿಯಾದಂತಹ ಒಂದು ಉತ್ತರ ಸಿಗ್ಲಿಲ್ಲ ಅಂತಂದರೆ ನಿರಂತರವಾದಂತಹ ಒಂದು ಪ್ರಯೋಗ ನಡೀತಾನೆ ಇರುತ್ತೆ ಆದರೆ ಜ್ಯೋತಿಷ್ಯದಲ್ಲಿ ಆ ರೀತಿ ಸಾಧ್ಯನಾ ಅಂತಂದರೆ ಅದು ನಮಗೆ ಕಾಣೋದು ಕೂಡ ಇಲ್ಲ ಆ ರೀತಿ ಸಾಧ್ಯನೂ ಕೂಡ ಇಲ್ಲ ಯಾಕೆ ಅಂತಂದರೆ ಯಾರೂ ಕೂಡ ಭವಿಷ್ಯವನ್ನು ಖಚಿತವಾಗಿ ನಿರ್ಧಾರವಾಗಿ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ವೈಚಾರಿಕ ಪ್ರಜ್ಞೆ ಬೆಳೆಸಿಕೊಳ್ಳುವುದು ಬಹು ಮುಖ್ಯ ವಿಚಾರವಂತಿಕೆಯ ಒಂದು ಪ್ರಜ್ಞೆ ಅನ್ನೋದು ನಮ್ಮಲ್ಲಿ ಇರಬೇಕು ಅದಕ್ಕೆ ಕುವೆಂಪುರವರು ಹೇಳೋದು ವಿಜ್ಞಾನಿಗಳು ಏನಾದರೂ ವೈಚಾರಿಕ ಪ್ರಜ್ಞೆ ಇಲ್ಲ ಅಂತಂದರೆ ಅವರನ್ನು ವಿಜ್ಞಾನಿಗಳು ಅಂತ ಹೇಳಿ ಹೇಳೋಕ್ಕಾಗಲ್ಲ ವಿಜ್ಞಾನವನ್ನು ಹೊರುವಂತಹ ಕತ್ತೆ ಅಂತ ಹೇಳಿ ಹೇಳ್ತಾರೆ ಕುವೆಂಪುರವರು ಹಾಗೆ ನಾವುಗಳು ಕೂಡ ಪುಸ್ತಕವನ್ನ ಓರುವಂತಹ ಕತ್ತೆಗಳು ಅಂತಂದ್ರೆ ಜ್ಞಾನಿಗಳಲ್ಲ ಅಂತ ಯಾವುದನ್ನ ಮೂಢರಾಗಿ ನಾವು ನಂಬ್ಕೋತೀವೋ ನಾವು ಕೂಡ ಆ ರೀತಿಯೇ ಆಗ್ತೀವಿ ಅದರಿಂದ ವೈಚಾರಿಕ ಪ್ರಜ್ಞೆಯನ್ನ ಪ್ರತಿಯೊಬ್ಬರೂ ಕೂಡ ಬೆಳೆಸ್ಕೊಳ್ಬೇಕು ಅಂತ ನೋಡಿ ಇದು ಬರೀ ಅವಿದ್ಯಾವಂತರು ಮಾತ್ರ ವೈಚಾರಿಕ ಪ್ರಜ್ಞೆ ಇರಲ್ಲ ಅಂತ ಅಲ್ಲ ಆ ವಿದ್ಯಾವಂತರಿಗೂ ಕೂಡ ವೈಚಾರಿಕ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಬೇಕಾಗುತ್ತೆ ಅಂತ ಹೆಚ್ಚು ಪಾಲು ಮೋಸಕ್ಕೆ ಒಳಗಾಗೋದು ಅವಿದ್ಯಾವಂತರಿಗಿಂತ ಇತ್ತೀಚೆ ದಿನಗಳಲ್ಲಿ ವಿದ್ಯಾವಂತರೇ ಹೆಚ್ಚಾಗಿ ಇರ್ತಾರೆ ಜ್ಯೋತಿಷ್ಯದ ಹಿಂದೆ ಹೋಗಿ ಬದುಕನ್ನು ಹಾಳು ಮಾಡಿಕೊಳ್ಳದಿರುವುದು ಬುದ್ಧಿವಂತಿಕೆಯ ಲಕ್ಷಣ ಅದರಿಂದ ಮುಂದೆ ಏನಾಗುತ್ತೋ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಆದರೆ ಅಸಾಧ್ಯವಾದಂತದ್ದನ್ನೇ ಹೇಳಿ ಹೇಳಿ ನಿಮಗೆ ಕನಸನ್ನ ಕಟ್ಟಿ ನಂಬಿಸಿ ನಿಮ್ಮನ್ನ ಒಂದು ಮೋಸದ ಜಾಲಕ್ಕೆ ತಳ್ತಾರೆ ಅದರಿಂದ ಜ್ಯೋತಿಷ್ಯದ ಹಿಂದೆ ಹೋಗಿ ಬದುಕನ್ನ ಹಾಳು ಮಾಡ್ಕೋಬಾರ್ದು ಇದು ಬುದ್ಧಿವಂತರ ಲಕ್ಷಣ ಅನ್ನೋದನ್ನ ಈ ಪಾಠದಲ್ಲಿ ತಿಳ್ಕೋಬಹುದು ಭವಿಷ್ಯವನ್ನ ತಿಳಿದುಕೊಳ್ಳಬೇಕೆಂಬ ಕುತೂಹಲ ಯಾರನ್ನೂ ಬಿಟ್ಟಿಲ್ಲ ಅಂದ್ರೆ ಮುಂದೇನಾಗುತ್ತೋ ಏನಾಗ್ಬೋದು ಅನ್ನುವಂತಹ ಭವಿಷ್ಯವನ್ನ ಕೇಳುವಂತಹ ಕುತೂಹಲ ತಿಳ್ಕೊಳ್ಬೇಕು ಅನ್ನುವಂತಹ ಕುತೂಹಲ ಯಾರನ್ನೂ ಕೂಡ ಬಿಟ್ಟಿಲ್ಲ ವಿದ್ಯಾವಂತರನ್ನು ಕೂಡ ಬಿಟ್ಟಿಲ್ಲ ಆ ವಿದ್ಯಾವಂತರನ್ನು ಕೂಡ ಬಿಟ್ಟಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಆ ಕುತೂಹಲ ಅನ್ನೋದು ಇದೆ ಭವಿಷ್ಯದಲ್ಲಿ ಏನಾಗ್ಬೋದು ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳ್ಕೊಳ್ಳುವಂತಹ ಕುತೂಹಲ ಅದನ್ನ ತಿಳಿಯುವುದು ಅಸಾಧ್ಯವೆಂದು ಎಲ್ಲರಿಗೂ ಗೊತ್ತಿದೆ ಭವಿಷ್ಯವನ್ನ ತಿಳ್ಕೊಳ್ಳೋದು ಅಸಾಧ್ಯ ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿದೆ ಎಲ್ಲರೂ ಕೂಡ ಸತ್ಯವನ್ನ ಹೇಳ್ಬಿಡ್ತಾರ ಸತ್ಯ ಗೊತ್ತಿದ್ರೂ ಕೂಡ ಸತ್ತಂತಿರಬೇಕು ಅಂತ ಹೇಳಿ ಸರ್ವಜ್ಞ ಕವಿ ಹೇಳ್ತಾರೆ ಅದ್ರಿಂದ ಆ ಸತ್ತಂತಿರ್ತಾರೆ ಅಂತ ಯೋಗಿಗಳು ಜ್ಞಾನಿಗಳೆಲ್ಲರೂ ಕೂಡ ಸತ್ಯ ಗೊತ್ತಿದ್ರು ಭವಿಷ್ಯ ಗೊತ್ತಿದ್ರು ಕೂಡ ಅವರು ಬಾಯನ್ನ ಹೊಲ್ಕೊಂಡಿರ್ತಾರೆ ಹೇಳಲ್ಲ ಅವರು ಅಂತ ಅದ್ರಿಂದ ಅಂತಹವರನ್ನ ಜ್ಞಾನಿಗಳು ಅಂತ ಹೇಳಿ ನಾವು ಕರಿತೀವಿ ಅವ್ರಿಗೆ ಭವಿಷ್ಯ ಗೊತ್ತಿದ್ರೂ ಕೂಡ ಹೇಳಲ್ಲ ಅಂತ ಏಕೆಂತಂದ್ರೆ ಅದು ದೈವ ಸಂಕಲ್ಪ ಅಂತ ಈ ರೀತಿ ನೋಡಿ ಅದನ್ನ ತಿಳಿಯುವುದು ಅಸಾಧ್ಯ ಅಂತಹ ಭವಿಷ್ಯವನ್ನ ಜನರ ಭವಿಷ್ಯವನ್ನ ತಿಳ್ಕೊಳ್ಳೋದು ಅಸಾಧ್ಯ ಅನ್ನೋದು ಸಾಧ್ಯ ಇಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಆದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಕೆಲವರು ಸಾಮಾನ್ಯರನ್ನ ಹೆದರಿಸಿ ವಂಚಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿರುವುದು ದುರಂತ ಭವಿಷ್ಯದ ಆಧಾರದ ಮೇಲೆ ಬದುಕು ನಡೆಯುವುದಿಲ್ಲ ನೋಡಿ ಇದನ್ನೇ ಕೆಲವೊಬ್ರು ಬಂಡವಾಳವಾಗಿ ಮಾಡ್ಕೊಂಡಿದ್ದಾರೆ ಜ್ಯೋತಿಷಿಗಳು ಅಂತ ಇದನ್ನೇ ಬಂಡವಾಳವಾಗಿ ಮಾಡ್ಕೊಂಡಿರುವಂತಹ ಜ್ಯೋತಿಷಿಗಳು ಹೆದ್ರಸೋದ್ರ ಮೂಲಕ ನೋಡು ನೀನ್ ಈ ರೀತಿಯ ಪೂಜೆಯನ್ನ ಮಾಡದಿದ್ರೆ ನೀನು ಮಾರನೇ ದಿನನೇ ಗೊಟ ಕನ್ಬಿಡ್ತೀಯಾ ಅಂತ ಹೇಳಿ ಹೆದರಿಸ್ತಾರೆ ಅಥವಾ ನಿನ್ಗೆ ಏನಾದ್ರು ತೊಂದ್ರೆ ಆಗುತ್ತೆ ನಿಮ್ ಮಕ್ಕಳ ಮರಿಗಳಿಗೆ ಏನಾದ್ರೂ ತೊಂದ್ರೆ ಆಗುತ್ತೆ ಏನಾದ್ರೂ ಒಂದು ವಿಷಯವನ್ನ ಹೇಳಿ ಹೆದ್ರಿಸಿಯೋ ಬೆದ್ರಿಸಿಯೋ ಅಥವಾ ವಂಚಿಸಿಯೋ ಅಲ್ವಾ ವಂಚಿಸಿ ನೋಡು ಇಷ್ಟ್ ಲಕ್ಷ ಒಂದು ಲಕ್ಷ ದುಡ್ಡು ಕೊಟ್ಟರೆ ನಿನಗೆ ಇಷ್ಟು ಸಂಪತ್ತು ಬೇಕಾದಷ್ಟು ಸಂಪತ್ತು ಸಿಗುತ್ತೆ ಲಕ್ಷ್ಮಿ ನಲಿದಾಡ್ತಾ ಇರ್ತಾಳೆ ಅಂತ ಹೇಳಿ ಹೇಳಿ ಮೋಸವನ್ನು ಮಾಡಿ ವಂಚಿಸಿ ಆ ರೀತಿ ಬಂಡವಾಳವನ್ನಾಗಿ ಮಾಡ್ಕೋತಾರೆ ಯಾಕೆ ನಾವು ಬಿಟ್ಟಿಯಾಗಿ ಜ್ಯೋತಿಷಿಗಳ ಜೇಬಿಗೆ ನಾವು ಯಾಕೆ ಬಂಡವಾಳವನ್ನು ಕೊಡಬೇಕು ದುಡ್ಡನ್ನು ಸುರಿಬೇಕು ಅಲ್ವಾ ಯಾರಿಗೂ ಕೂಡ ಗೊತ್ತಿಲ್ಲ ನಮ್ಮ ಭವಿಷ್ಯ ಏನಾಗುತ್ತೋ ಮುಂದೇನು ನಡೆಯುತ್ತೋ ಯಾವುದೂ ಕೂಡ ಗೊತ್ತಿಲ್ಲ ನೋಡಿ ಅದಕ್ಕೆ ಹೇಳ್ತಾ ಇರೋದು ಭವಿಷ್ಯದ ಆಧಾರದ ಮೇಲೆ ಬದುಕು ನಡೆಯುವುದಿಲ್ಲ ಭವಿಷ್ಯದ ಆಧಾರದ ಮೇಲೆ ಬದುಕು ಅನ್ನೋದು ನಡೆಯಲ್ಲ ನಮಗೇನಾದ್ರೂ ಗೊತ್ತಿರುತ್ತಾ ನಾಳೆ ನಾನು ಕೋಟ್ಯಾಧಿಪತಿ ಆಗೋಗ್ತೀನಿ ಅಂತ ಹೇಳಿ ಖಂಡಿತವಾಗ್ಲೂ ಕೂಡ ಸಾಧ್ಯ ಇಲ್ಲ ಅದನ್ನ ನಂಬಿಸ್ತಾರೆ ಜ್ಯೋತಿಷಿಗಳು ನಾಳೆನೇ ನೀವು ಕೋಟ್ಯಾಧಿಪತಿ ಆಗೋಗ್ತೀರಿ ಇಂತಹ ಪೂಜೆಯನ್ನ ಮಾಡಿದ್ರೆ ನಾಳೆನೆ ದಿಢೀರ್ ಅಂತ ಹೇಳಿ ಕೋಟ್ಯಾಧಿಪತಿಗಳು ಆಗೋಗ್ತೀರಿ ಅಂತ ಹೇಳಿ ಸುಳ್ಳು ಭರವಸೆಗಳನ್ನ ತುಂಬಿಸ್ತಾರೆ ಸುಳ್ಳು ಆಸೆಗಳನ್ನ ಹೇಳ್ತಾರೆ ಅಸಾಧ್ಯವಾದಂತಹ ಕೆಲಸವನ್ನ ಅವರು ಹೇಳ್ತಾರೆ ಅದರಿಂದ ಹೌದಾ ಅಂತ ಹೇಳಿ ನಾವು ಕೂಡ ಅದರ ಹಿಂದೆ ಹೋದ್ರೆ ನಮ್ಮ ಮನೆ ಮಠಗಳನ್ನ ಕಳ್ಕೊಂಡು ನಾವು ಕೂಡ ಸಾಯುವಂತಹ ಸ್ಥಿತಿಗೆ ಅವರು ತರ್ತಾರೆ ನೋಡಪ್ಪ ಕಷ್ಟಪಟ್ರೆ ಮಾತ್ರ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಕಷ್ಟಪಟ್ರೆ ಮಾತ್ರ ಸುಖ ಸಿಗೋದು ಅನ್ನೋದು ನಮ್ಗೆ ಗೊತ್ತಿರಬೇಕು ಈಗ ನೋಡಿ ಎಷ್ಟೋ ಜನ ಸಾಹುಕಾರರನ್ನು ನೀವು ಕೇಳಿದ್ರು ಕೂಡ ಗೊತ್ತಾಗ್ಬೋದು ಒಂದೋ ಅವರು ಮಾ ಮೋಸ ಮಾಡಿ ಆ ರೀತಿ ದುಡ್ಡನ್ನು ಸಂಪಾದನೆ ಮಾಡಿರ್ಬೋದು ಅಥವಾ ಜನರಿಗೆ ಮೋಸ ಮಾಡಿ ಅಥವಾ ಅವರೇ ಕಷ್ಟಪಟ್ಟು ದುಡಿಯೋದ್ರಿಂದ ಅವರು ಶ್ರೀಮಂತರಾಗಿರ್ಬೋದು ಇದು ಬಿಟ್ಟರೆ ಬೇರೆ ಯಾವುದೂ ಕೂಡ ಆಗಕ್ಕೆ ಸಾಧ್ಯ ಇಲ್ಲ ಜ್ಯೋತಿಷಿಗಳಂತಂತೂ ಆ ಪೂಜೆ ಪುನಸ್ಕಾರಗಳಿಂದ ಈ ರೀತಿ ದಿಢೀರ್ ಶ್ರೀಮಂತ ಅಂತ ಹೇಳಿ ಆಗಕ್ಕೆ ಸಾಧ್ಯ ಇಲ್ಲ ಕಾಕತಾಳೀಯ ಆಗಿರ್ಬೋದು ಕೆಲವೊಂದು ಸಂದರ್ಭಗಳಲ್ಲಿ ಆದರೆ ಆ ರೀತಿ ಭವಿಷ್ಯದಲ್ಲಿ ಈ ರೀತಿ ಬದುಕನ್ನ ಸಾಕ್ಸಿಕ್ಕೆ ಸಾಧ್ಯ ಇಲ್ಲ ಭವಿಷ್ಯವನ್ನ ನಂಬ್ಕೊಂಡು ಅದರ ಆಧಾರದ ಮೇಲೆ ಬದುಕು ಅನ್ನೋದು ನಡೆಯಲ್ಲ ಅಂತ ಭವಿಷ್ಯಕಾರರ ಮಾತಿನಂತೆ ಯಾವುದು ನಿರ್ಧಾರವಾಗುವುದಿಲ್ಲ ಭವಿಷ್ಯವನ್ನ ಹೇಳ್ತೀನಿ ಅಂತ ಹೇಳಿ ಹೇಳ್ತಾರಲ್ಲ ಅವರ ಮಾತಿನಂತೆ ಯಾವುದೂ ಕೂಡ ನಿರ್ಧಾರ ಆಗಲ್ಲ ಯಾಕೆ ಅಂತಂದ್ರೆ ಯಾವುದೂ ಕೂಡ ಅವರಿಗೆ ಖಚಿತವಾದಂತಹ ಸತ್ಯ ಅನ್ನೋದು ಗೊತ್ತಿಲ್ಲ ಇದು ಹಿಂಗೆ ಆಗುತ್ತೆ ಈ ತರನೇ ಆಗುತ್ತೆ ಅಂತ ಹೇಳಿ ಎಲ್ಲೂ ಯಾರು ಕೂಡ ಹೇಳಕ್ಕೆ ಸಾಧ್ಯನೇ ಇಲ್ಲ ಜೀವನ ಹೇಗಿರುತ್ತದೋ ಹಾಗೆ ಸ್ವೀಕರಿಸುವುದು ಬುದ್ಧಿವಂತರ ಲಕ್ಷಣ ಜೀವನ ಹೇಗಿರುತ್ತದೋ ಹಾಗೆ ಸ್ವೀಕರಿಸುವುದು ಬುದ್ಧಿವಂತರ ಲಕ್ಷಣ ಜೀವನ ಬಂದ ಹಾಗೆ ಸ್ವೀಕಾರವನ್ನ ಮಾಡ್ಬೇಕು ಅಂತ ಹಂಗೆ ಬಾಳಿ ಬದುಕದವರು ಎಷ್ಟೋ ಹಿರಿಯರು ಎಷ್ಟೋ ಮಹನೀಯರು ಬಂದ ಹಾಗೆ ಜೀವನವನ್ನ ಸ್ವೀಕಾರ ಮಾಡ್ಬೇಕೆ ಹೊರತು ಜ್ಯೋತಿಷ್ಯದ ಹಿಂದೆ ಬಿದ್ದು ಬದುಕನ್ನ ಹಾಳು ಮಾಡ್ಕೊಳ್ಳೋದು ಅಲ್ಲ ಅನ್ನೋದನ್ನ ಈ ಒಂದು ಗದ್ಯ ಭಾಗದಲ್ಲಿ ನಮಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ತಿಳಿಸ್ಕೊಟ್ಟಿದ್ದಾರೆ ಈ ಪಾಠವನ್ನ ವಿವರಣಾತ್ಮಕವಾಗಿ ತಿಳ್ಕೊಡೋಣ ಪ್ರಕೃತಿಯ ಘಟನೆಗಳು ಆದಿಮಾನವನಿಗೆ ಭಯ ಭಕ್ತಿಯನ್ನು ಉಂಟು ಮಾಡಿದ್ದು ಅವನ ಬಹುಪಾಲು ನಂಬಿಕೆಗಳು ಈ ಹಿನ್ನೆಲೆಯಲ್ಲಿಯೇ ರೂಪುಗೊಂಡವು ನೋಡಿ ಅವನ ನಂಬಿಕೆ ಏನಾಗಿತ್ತು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಹೋಗ್ತಾರೆ ಆದಿಮಾನವನ ನಂಬಿಕೆ ಯಾವ ರೀತಿ ಇತ್ತು ಯಾವ ರೀತಿ ಅವನ ನಂಬಿಕೆ ಇತ್ತು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ ಪ್ರಕೃತಿಯ ಘಟನೆಗಳು ಆದಿಮಾನವನಿಗೆ ಪ್ರಕೃತಿಯಲ್ಲಾಗುವಂತಹ ಘಟನೆಗಳೆಲ್ಲವೂ ಕೂಡ ಆದಿಮಾನವನಿಗೆ ಭಯ ಮತ್ತು ಭಕ್ತಿಯನ್ನ ಉಂಟು ಮಾಡಿದವು ಭಯವೂ ಕೂಡ ಉಂಟಾಗ್ತಾ ಇತ್ತು ಹಾಗೆ ಭಕ್ತಿಯೂ ಕೂಡ ಉಂಟಾಗ್ತಾ ಇತ್ತು ಅವನ ಬಹುಪಾಲು ನಂಬಿಕೆಗಳು ಈ ಹಿನ್ನೆಲೆಯಲ್ಲೇ ರೂಪುಗೊಂಡವು ಅವನ ನಂಬಿಕೆಗಳೆಲ್ಲ ಯಾವ ರೀತಿ ರೂಪುಗೊಂಡವು ಅಂತಂದ್ರೆ ಭಯ ಮತ್ತು ಭಕ್ತಿಯಿಂದ ರೂಪುಗೊಂಡವು ಹೇಗೆ ಮಿಂಚು ಗುಡುಗುಗಳು ಅವನಿಗೆ ಸಾಕಷ್ಟು ಭಯವನ್ನ ಉಂಟು ಮಾಡಿರಬೇಕು ಅಲ್ವಾ ದಿಢೀರ್ ಅಂತ ಹೇಳಿ ಆಕಾಶದಲ್ಲಿ ಮಿಂಚು ಆದಾಗ ಗುಡುಗುಗಳು ಉಂಟಾದಾಗ ಅವನಿಗೆ ಭಯ ಆಗಿರ್ಬೋದು ಈಗ ನಮಗೂ ಕೂಡ ಸಾಮಾನ್ಯವಾಗಿ ಮುಂಗಾರು ಮಳೆಯ ಆರ್ಭಟ ಗುಡುಗಿನ ಆರ್ಭಟ ಭಯಂಕರವಾಗಿ ಇರುತ್ತೆ ಆ ಭಯಂಕರವಾದಂತಹ ಆರ್ಭಟವನ್ನ ಕೇಳಿದಾಗ ನಾವು ಕೂಡ ಬೆಚ್ಚಿ ಬೀಳ್ತೀವಲ್ಲ ಹಾಗೆ ಆದಿಮಾನವನಿಗೂ ಕೂಡ ಇದ್ದಕ್ಕಿದ್ದಾಗೆ ತುಂಬ ಚೆನ್ನಾಗೇ ಇದ್ದಂತಹ ಆತ ಗುಡುಗು ಮಿಂಚು ಈ ತರ ಶಬ್ದ ಏನಾದ್ರೂ ಬಂದಾಗ ಅವನಿಗೂ ಕೂಡ ಭಯ ಉಂಟಾಗಿರ್ಬೋದು ಮಧ್ಯಾಹ್ನದಲ್ಲಿ ಗ್ರಹಣ ನಡೆದಾಗ ಕತ್ತಲು ಮುಸುಕಿದ್ದು ಎಂತಹ ಧೈರ್ಯಶಾಲಿಯಾದ ಆದಿಮಾನವನಿಗೂ ನಡುಕವನ್ನು ಉಂಟು ಮಾಡಿರಬೇಕು ಮಧ್ಯಾಹ್ನದ ಹೊತ್ನಲ್ಲಿ ತುಂಬಾ ಬಿಸಿಲು ಇದ್ದಂತಹ ಸಮಯದಲ್ಲಿ ಇದ್ದಕ್ಕಿದ್ದಂಗೆ ಗ್ರಹಣ ಆವರಿಸಿ ಕತ್ತಲಾಗ್ಬಿಟ್ರೆ ಗ್ರಹಣ ಯಾಕೆ ಬರುತ್ತೆ ಏನಾಗುತ್ತೆ ಏನೂ ಕೂಡ ಆದಿಮಾನವನಿಗೆ ಗೊತ್ತಿರಲ್ಲ ಅಲ್ವಾ ಮಿಂಚು ಯಾಕೆ ಬರುತ್ತೆ ಗುಡುಗು ಯಾಕೆ ಬರುತ್ತೆ ಗ್ರಹಣ ಯಾಕೆ ಉಂಟಾಗುತ್ತೆ ಹೌದು ತಾನೆ ಇದೆಲ್ಲವೂ ಕೂಡ ವಿಜ್ಞಾನದಿಂದ ನಮಗೆ ತಿಳಿವಳಿಕೆ ಅನ್ನೋದು ಬಂದಿದೆ ಆದ್ರೆ ಆದಿಮಾನವನಿಗೆ ಅಂತಹ ತಿಳಿವಳಿಕೆ ಇರ್ಲಿಲ್ಲ ಆದ್ರೂ ಕೂಡ ಗುಡುಗು ಮಿಂಚು ಅಂತಾಗ ನಾವು ಕೂಡ ಭಯ ಪಡ್ತೀವಿ ಗ್ರಹಣದಲ್ಲೂ ಕೂಡ ನಮಗೂ ಈ ರೀತಿಯ ಅನ್ಸುತ್ತೆ ಒಂದ್ ರೀತಿಯ ಭಯವನ್ನ ನಡುಕವನ್ನ ಉಂಟು ಮಾಡುತ್ತೆ ಇದ್ದಕ್ಕಿದ್ದಾಗೆ ಮೋಡ ಕವಿದು ಕಪ್ಪಾದಂತಹ ವಾತಾವರಣ ಉಂಟಾದಾಗ ಆದಿಮಾನವನಿಗೂ ಕೂಡ ಇಂತಹ ಧೈರ್ಯಶಾಲಿಯಾದಂತಹ ಆದಿಮಾನವನಿಗೂ ಕೂಡ ನಡುಕ ಉಂಟು ಮಾಡಿರ್ಬಹುದು ಭೂಕಂಪವು ಅವನಿಗೆ ಹೆಚ್ಚಿನ ದಿಗಿಲನ್ನು ತಂದಿರಬೇಕು ಭೂಕಂಪವು ಕೂಡ ಭೂಮಿ ಒಂದೇ ಸಲ ನಡುಕ್ತಾ ಇದ್ದಾಗ ಅವನಿಗೆ ಹೆಚ್ಚು ಭಯ ಉಂಟು ಆಗಿರ್ಬೋದು ಪ್ರಾಕೃತಿಕವಾಗಿ ನಡೆಯುವಂತಹ ಎಲ್ಲವನ್ನೂ ಕೂಡ ತಿಳಿಸ್ತಾ ಹೇಳ್ತಾ ಇದ್ದಾರೆ ಇಲ್ಲಿ ಕನಸು ರೋಗ ಸಾವು ಇವೆಲ್ಲ ಅವನಿಗೆ ರಹಸ್ಯಗಳು ಆಗಿರಬೇಕು ಕನಸುಗಳೇ ಆಗ್ಲಿ ಅಥವಾ ರೋಗನೇ ಆಗ್ಲಿ ಸಾವೇ ಆಗ್ಲಿ ಇದೆಲ್ಲವೂ ಕೂಡ ಅವನು ಅವನಿಗೆ ರಹಸ್ಯ ಆಗಿರ್ಬೋದು ಯಾರಿಗೆ ಆದಿಮಾನವನಿಗೆ ನೋಡಿ ಈಗ್ಲೂ ಕೂಡ ಆ ಮನೋವಿಜ್ಞಾನಿಗಳು ಏನಂತ ಹೇಳ್ತಾರೆ ಅಂತಂದ್ರೆ ಯಾಕೆ ನಾವು ಕನಸನ್ನ ಕಾಣ್ತೀವಿ ಅಂತಂದ್ರೆ ಯಾವುದೋ ಒಂದು ಸುಪ್ತ ಪ್ರಜ್ಞೆ ನಮ್ಮಲ್ಲಿ ನಾವು ಯಾವುದೋ ಕಂಡಿದ್ದ ನೋಡಿದ್ದಂತಹ ಯಾವುದೋ ಒಂದು ಸುಪ್ರಪ್ರಜ್ಞೆ ನಮ್ಮಲ್ಲಿ ಆ ರೀತಿಯ ಕನಸನ್ನ ಬೀಳಿಸುತ್ತೆ ಅಂತ ಆದ್ರೆ ಈಗ್ಲೂ ನಮಗೆ ಒಂದೊಂದು ಕನಸುಗಳನ್ನ ಭೇದಿಸಕ್ಕೆ ಸಾಧ್ಯ ಆಗಲ್ಲ ಅದರ ಸತ್ಯೆಯನ್ನ ಇನ್ನೂ ಕೂಡ ನಾವು ತಿಳ್ಕೊಳ್ಳಕ್ಕೆ ಸಾಧ್ಯ ಆಗಿಲ್ಲ ಅದು ಬಿಯಾಂಡ್ ಸೈನ್ಸ್ ಅಂತಾನೆ ಹೇಳ್ಬೋದು ಅಂದ್ರೆ ವಿಜ್ಞಾನವನ್ನ ಮೀರಿದು ಅಂತನೂ ಕೂಡ ಹೇಳ್ಬೋದು ಅಂತಹ ರೋಗ ಕನಸು ಯಾವುದೂ ಕೂಡ ಅವನಿಗೆ ರಹಸ್ಯಗಳು ಆಗಿರ್ಬೋದು ಯಾಕೆ ರೋಗ ಬರ್ತಾ ಇದೆ ಅಥವಾ ಯಾಕೆ ಕನಸುಗಳು ಬೀಳ್ತಾ ಇದೆ ಯಾಕೆ ಸಾಯ್ತೀವಿ ಅನ್ನೋದು ಒಬ್ಬ ಆದಿಮಾನವನಿಗೆ ಇದೆಲ್ಲವೂ ಕೂಡ ರಹಸ್ಯಮಯವಾಗಿ ಇದ್ದಿರ್ಬೋದು ಆದರೆ ವಿಜ್ಞಾನದ ಮೂಲಕ ವಿಜ್ಞಾನ ಬೆಳವಣಿಗೆ ಆದಂತಹ ಆದಂತಹ ಸಂದರ್ಭದಲ್ಲಿ ಪ್ರಯೋಗಗೊಂಡಂತಹಗೊಂಡಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಗುಡುಗಾಗಿರ್ಬೋದು ಮಿಂಚು ಆಗಿರ್ಬೋದು ಅಥವಾ ಗ್ರಹಣವೇ ಆಗಿರ್ಬೋದು ಸಾವೇ ಆಗಿರ್ಬೋದು ರೋಗನೇ ಆಗಿರ್ಬೋದು ಇದೆಲ್ಲವೂ ಕೂಡ ಅದು ಇನ್ನೂ ಕೂಡ ಅದರ ಭೇದವನ್ನು ಭೇದಿಸಿಲ್ವಾ ಅದರ ರಹಸ್ಯವನ್ನ ಭೇದಿಸಿಲ್ವಾ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ ಹಲವು ಉತ್ತರಗಳನ್ನ ನಾವು ಕಂಡ್ಕೊಂಡಿದ್ದೀವಿ ಅದಕ್ಕೆ ಆದ್ರೆ ಆದಿಮಾನವನಿಗೆ ಅದು ಗೊತ್ತಿರಲಿಲ್ಲ ಪ್ರಾಚೀನ ಜ್ಯೋತಿಷ್ಯದ ಉಗಮವು ಖಗೋಳ ಶಾಸ್ತ್ರದಲ್ಲಿ ಕಂಡು ಬರುತ್ತದೆ ನೋಡಿ ಪ್ರಾಚೀನ ಜ್ಯೋತಿಷ್ಯದ ಉಗಮ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಖಗೋಳ ಶಾಸ್ತ್ರದಲ್ಲಿ ಕಂಡು ಬರುತ್ತದೆ ಖಗೋಳಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಏನೆಲ್ಲ ಇದೆ ಗ್ರಹಗಳ ಚಲನೆ ಹೇಗೆ ನಕ್ಷತ್ರಗಳು ಆಕಾಶ ಅಲ್ವಾ ಇವುಗಳೆಲ್ಲ ಅಧ್ಯಯನವನ್ನ ಮಾಡುವಂಥದ್ದು ಅಂತಂದ್ರೆ ಖಗೋಳ ಶಾಸ್ತ್ರ ಈ ಪ್ರಾಚೀನ ಜ್ಯೋತಿಷ್ಯದ ಉಗಮ ಖಗೋಳ ಶಾಸ್ತ್ರದಲ್ಲಿ ಕಂಡುಬರುತ್ತೆ ಖಗೋಳ ಶಾಸ್ತ್ರವು ವಿಜ್ಞಾನವಾದ್ದರಿಂದ ಅದು ಬೆಳೆಯುತ್ತಾ ಬಂದಿದೆ ಖಗೋಳಶಾಸ್ತ್ರ ಒಂದು ವಿಜ್ಞಾನ ಆಗಿರೋದ್ರಿಂದ ಅದು ಬೆಳೀತನೆ ಬಂದಿದೆ ಆದ್ರೆ ಖಗೋಳಶಾಸ್ತ್ರದ ಜ್ಯೋತಿಷ್ಯದ ಉಗಮ ಪ್ರಾಚೀನ ಜ್ಯೋತಿಷ್ಯದ ಉಗಮ ಕಂಡು ಬಂದಿದೆ ವಿಜ್ಞಾನದ ಎಲ್ಲ ಪ್ರಯೋಗಗಳು ತಾತ್ಕಾಲಿಕವಾಗಿದ್ದು ಅಧಿಕಾರಯುಕ್ತವಾಗಿ ಕುರುಡಾಗಿ ಅದು ಮಾತನಾಡುವುದಿಲ್ಲ ವಿಜ್ಞಾನದ ಎಲ್ಲಾ ಪ್ರಯೋಗಗಳು ಕೂಡ ತಾತ್ಕಾಲಿಕವಾಗಿದ್ದು ಅಧಿಕಾರಯುಕ್ತವಾಗಿ ಅಥವಾ ಕುರುಡಾಗಿ ಅದು ಮಾತನಾಡುವುದಿಲ್ಲ ನೋಡಿ ವಿಜ್ಞಾನದ ಪ್ರಯೋಗಗಳೆಲ್ಲವೂ ಕೂಡ ಅದು ಕುರುಡಾಗಿ ಮಾತನಾಡುವುದಿಲ್ಲ ಅಂತ ಅಂದ್ರೆ ಬ್ಲೈಂಡ್ ಆಗಿ ಮಾತನಾಡಕ್ಕೆ ಸಾಧ್ಯ ಇಲ್ಲ ಯಾವುದೋ ಒಂದು ಸುಮ್ ಸುಮ್ಮನೆ ಸುಳ್ಳು ಹೇಳಕ್ಕೆ ಜ್ಯೋತಿಷ್ಯರು ಹೇಳ್ತಾರಲ್ಲ ಆ ರೀತಿ ಸುಳ್ಳು ಹೇಳಕ್ಕೆ ಸಾಧ್ಯ ಇಲ್ಲ ಅದೆಲ್ಲವೂ ಕೂಡ ಪ್ರಯೋಗಗೊಂಡಿರುತ್ತೆ ಪ್ರಯೋಗ ಗೊಂಡಂಥದ್ದು ಅದು ಎಲ್ಲರೂ ಕೂಡ ಜನಸಾಮಾನ್ಯ ಅಂದ್ರೆ ಎಲ್ಲರೂ ಕೂಡ ಒಪ್ಪುವಂತಹ ಅಂದ್ರೆ ಸರ್ವರೂ ಕೂಡ ಒಪ್ಪುವಂತಹ ಒಂದು ಅಭಿಮತವನ್ನ ಅದು ಪಡ್ಕೊಂಡಿರುತ್ತೆ ಆ ರೀತಿ ಅದು ಸಾಕ್ಷಿಯನ್ನ ಪಡ್ಕೊಂಡಿದ್ದು ಪ್ರಯೋಗವನ್ನ ಗೊಂಡಿದ್ದು ಎಲ್ಲರೂ ಕೂಡ ಒಪ್ಪುವಂತಹ ರೀತಿಯಲ್ಲಿ ವಿಜ್ಞಾನ ಅನ್ನೋದು ಇರುತ್ತೆ ಅಧಿಕಾರಯುಕ್ತವಾಗಿ ಕುರುಡಾಗಿ ಅದು ಮಾತನಾಡುವುದಿಲ್ಲ ನಾನು ಹೇಳಿದೆ ಸತ್ಯ ಅಥವಾ ನಾನು ಕಂಡು ಹಿಡಿದಿದೆ ಸತ್ಯ ಅಂತ ಹೇಳಿ ಕುರುಡಾಗಿ ಅದು ಮಾತನಾಡಕ್ಕೆ ಸಾಧ್ಯ ಇಲ್ಲ ಈಗ ಯಾಕೆ ಈಗ ಒಂದು ಉದಾಹರಣೆಗೆ ಅಂತಂದ್ರೆ ಆ ಭೂಮಿ ಈ ರೀತಿಯೇ ಇದೆ ಅಂತ ಹೇಳಿ ಅಧಿಕಾರಯುಕ್ತವಾಗಿ ಅಥವಾ ಕುರುಡಾಗಿ ಮಾತನಾಡೋಕ್ಕೆ ಸಾಧ್ಯ ಇಲ್ಲ ಭೂಮಿ ಗೋಳಾಕಾರವಾಗಿದೆ ಅನ್ನೋದಕ್ಕೆ ಹೌದು ಅನೇಕ ಪ್ರಯೋಗಗಳು ಕೂಡ ನಡೆದುವು ಅನೇಕ ಪ್ರಯೋಗಗಳ ಮೂಲಕ ಅನೇಕ ವರ್ಷಗಳ ಪ್ರಯೋಗಗಳ ಮೂಲಕ ಹೌದು ಇದು ನಿಜವಾಗ್ಲೂ ಕೂಡ ಗೋಳಾಕಾರವಾಗಿದೆ ಭೂಮಿ ಅಂತ ಹೇಳಿ ಒಪ್ಕೊಂಡ್ರು ಹೌದು ತಾನೆ ಅದರಿಂದ ಅದು ಅಧಿಕಾರಯುತವಾಗಿ ಕುರುಡಾಗಿ ಮಾತನಾಡುವುದಿಲ್ಲ ಸತ್ಯವನ್ನ ಮಾತ್ರ ಮಾತನಾಡುತ್ತೆ ಅನೇಕ ಪ್ರಯೋಗಗಳಿಂದ ಏನು ಅದು ಜ್ಞಾನವನ್ನ ಪಡ್ಕೊತೋ ಅದನ್ನ ಅದು ತಿಳಿಸುತ್ತೆ ನೋಡಿ ವಿಜ್ಞಾನದ ಎಲ್ಲಾ ಸಿದ್ಧಾಂತಗಳು ನಿಯಮಗಳು ಹೊಸ ಸಂಶೋಧನೆಯ ಬೆಳಕಿನಲ್ಲಿ ಪುನರ್ ರಚಿತವಾಗುತ್ತದೆ ವಿಜ್ಞಾನದ ಎಲ್ಲಾ ಸಿದ್ಧಾಂತ ಆಗ್ಲಿ ಅಥವಾ ನಿಯಮಗಳೇ ಆಗ್ಲಿ ಹೊಸ ಸಂಶೋಧನೆಯ ಬೆಳಕಿನಲ್ಲಿ ಪುನರ್ರಚಿತವಾಗಿರುತ್ತೆ ಹೇಗೆ ಅಂತಂದ್ರೆ ಈಗ ಬಹಳ ವರ್ಷಗಳ ಕಾಲ ಭೂಮಿ ಚಪ್ಪಟೆ ಆಗಿತ್ತು ಅಂತ ಹೇಳಿ ಹೇಳ್ತಾ ಇದ್ರು ಬಹಳ ವರ್ಷಗಳ ಕಾಲ ಅದಾದ ನಂತರ ಭೂಮಿ ಕಿತ್ತಲೆ ಆ ಒಂದು ಆಕಾರದಲ್ಲಿ ಇದೆ ಅಂತ ಹೇಳಿ ಹೇಳ್ತಾ ಇದ್ರು ಅದಾದ ನಂತರ ಭೂಮಿ ಗುಂಡಾಗಿದೆ ಅಥವಾ ಗೋಳಾಕಾರವಾಗಿದೆ ಅನ್ನುವಂತಹ ಉತ್ತರ ಬಂತು ಹೀಗೆ ಅನೇಕ ಎಲ್ಲಾ ಸಿದ್ಧಾಂತಗಳು ಅಥವಾ ನಿಯಮಗಳು ಹೊಸ ಸಂಶೋಧನೆಯ ಬೆಳಕಿನಲ್ಲಿ ಪುನರ್ರಚಿತವಾಗಿರುತ್ತೆ ಅಂತ ಅದು ಪುನರ್ರಚನೆ ಆಗ್ತಾನೆ ಇರುತ್ತೆ ಥಿಂಕಿಂಗ್ ಅಂಡ್ ರೀ ತಿಂಕಿಂಗ್ ಅಂತ ಹೇಳಿ ಪುನರ್ರಚನೆ ಆಗ್ತಾನೆ ಇರಬೇಕು ಅಂತ ಪುನರ್ರಚನೆ ಆಗ್ತಾ ಇದ್ರೆ ಮಾತ್ರ ಅದನ್ನು ವಿಜ್ಞಾನ ಅಂತ ಹೇಳಿ ಹೇಳಕ್ಕೆ ಸಾಧ್ಯ ಪ್ರಯೋಗವನ್ನ ಮಾಡ್ತಾ ಇದ್ರೆ ಮಾತ್ರ ಹೊಸ ಹೊಸದಾದಂತಹ ಸಂಶೋಧನೆಗಳು ನಮಗೆ ಸಿಗಕ್ಕೆ ಸಾಧ್ಯ ಅಲ್ವಾ ವಿಜ್ಞಾನ ಅನ್ನೋದು ಆ ರೀತಿ ಹೊಸ ಹೊಸದನ್ನ ಹಿಡಿತಾ ಇರುತ್ತೆ ಹೊಸ ಹೊಸ ಸಿದ್ಧಾಂತಗಳನ್ನ ರೂಪಿಸ್ತಾನೆ ಇರುತ್ತೆ ಯಾವುದೇ ಒಂದು ವಿಷಯ ವಿಜ್ಞಾನ ಎನಿಸಿಕೊಳ್ಳಬೇಕಾದರೆ ಅದು ವಸ್ತುನಿಷ್ಠತೆ ಪುನರಾವೃತ್ತಿಯ ಸಾಮರ್ಥ್ಯ ದೃಢತೆ ಮತ್ತು ವಿಶ್ವಮಾನ್ಯತೆ ಈ ಎಲ್ಲಾ ರೀತಿಯ ಅಂಶಗಳನ್ನು ತೃಪ್ತಿಪಡಿಸಬೇಕಾಗುತ್ತೆ ಒಂದು ವಿಷಯವನ್ನ ನಾವು ವಿಜ್ಞಾನ ಅಂತ ಹೇಳಿ ಒಪ್ಕೊಳ್ಬೇಕಾದ್ರೆ ವಸ್ತು ನಿಷ್ಠತೆ ವಸ್ತುವಿನ ಸತ್ಯತೆ ಸ್ಪಷ್ಟತೆ ಅನ್ನೋದು ಇರಬೇಕು ಹಾಗೆ ಪುನರಾವೃತ್ತಿಯ ಸಾಮರ್ಥ್ಯ ಪುನರಾವೃತ್ತಿಯ ಒಂದು ಸಾಮರ್ಥ್ಯ ಪುನರ ಅದನ್ನ ಪ್ರಯೋಗ ಮಾಡುವಂತಹ ಒಂದು ಸಾಮರ್ಥ್ಯವನ್ನ ಹೊಂದಿರಬೇಕಾಗುತ್ತೆ ಹಾಗೆ ದೃಢತೆ ಖಚಿತವಾದಕ್ಕೆ ನಾವು ಅದನ್ನ ಹೇಳ್ಬೇಕಾಗುತ್ತೆ ಇದೆಲ್ಲ ಖಚಿತವಾಗಿ ಇದು ಹೀಗೆ ಅನ್ನೋದನ್ನ ಹೇಳ್ಬೇಕಾಗುತ್ತೆ ಹಾಗೂ ವಿಶ್ವ ಮಾನ್ಯತೆಯನ್ನ ಪಡ್ಕೊಳ್ಳುತ್ತೆ ಎಲ್ಲರೂ ಕೂಡ ಒಪ್ಪುವಂತೆ ಇರಬೇಕಾಗುತ್ತೆ ಇದೆಲ್ಲವನ್ನು ಇದೆಲ್ಲ ಅಂಶಗಳನ್ನ ತೃಪ್ತಿಪಡಿಸಿದ್ರೆ ಮಾತ್ರ ನಾವು ಅದನ್ನ ವಿಜ್ಞಾನ ಅಂತ ಹೇಳಿ ಒಪ್ಕೊಳ್ಳೋಕೆ ಸಾಧ್ಯ ಯಾರೋ ಒಬ್ಬ ಈಗ ಭವಿಷ್ಯಕಾರ ಭವಿಷ್ಯವನ್ನ ನುಡಿದ್ಬಿಟ ಹಿಂಗಾಗೋಗುತ್ತೆ ನಾಳೆ ಅಂತ ಅಂದ್ರೆ ಅದನ್ನು ನಾವು ಅಷ್ಟು ಸುಲಭವಾಗಿ ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆಧಾರ ಏನಿದೆ ಯಾವ ರೀತಿಯ ಪ್ರಯೋಗ ಅದು ಗೊಂಡಿದೆ ಎಂತಹ ತರ್ಕ ಇದೆ ಅನ್ನೋದನ್ನ ಯಾವುದನ್ನು ಕೂಡ ಅದು ತೃಪ್ತಿಪಡಿಸೋಲ್ಲ ನಮಗೆ ಹೌದು ತಾನೆ ಜ್ಯೋತಿಷ್ಯ ಅದನ್ನು ತೃಪ್ತಿಪಡಿಸೋಲ್ಲ ಆದರೆ ವಿಜ್ಞಾನವನ್ನ ನಾವು ಅದಕ್ಕೆ ಆಧಾರನು ಕೂಡ ಇದೆ ಪ್ರಯೋಗನೂ ಕೂಡ ಇದೆ ಹಾಗೆ ಅನೇಕ ತರ್ಕಗಳ ಮೂಸೆಯಲ್ಲಿ ಅದು ಗೆದ್ದು ಬಂದಿದೆ ಅನ್ನೋದನ್ನ ನಾವು ಒಪ್ಕೊಳ್ಬಹುದು ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ವಸ್ತು ನಿಷ್ಠತೆ ಇರಬೇಕು ಪುನರಾವರ್ತಿಯ ಸಾಮರ್ಥ್ಯ ಅನ್ನೋದು ಇರಬೇಕು ಮತ್ತೆ ಅದು ದೃಢತೆ ಖಚಿತವಾಗಿ ಇರಬೇಕು ಹಾಗೆ ವಿಶ್ವ ಮಾನ್ಯತೆ ಎಲ್ಲರೂ ಕೂಡ ಒಪ್ಪುವಂತೆ ಇರಬೇಕು ಈ ಎಲ್ಲಾ ಅಂಶಗಳನ್ನ ಅದು ತೃಪ್ತಿಪಡಿಸ್ಬೇಕಾಗುತ್ತೆ ವಿಜ್ಞಾನ ಅಂತ ಹೇಳಿ ಒಪ್ಕೊಳ್ಬೇಕಾದ್ರೆ ಅನ್ನೋದನ್ನ ಲೇಖಕರು ತಿಳಿಸ್ತಾರೆ ವಿಜ್ಞಾನದ ಎಲ್ಲಾ ಶಾಖೆಗಳು ಅಪೂರ್ಣತೆಯಲ್ಲಿಯೇ ಆರಂಭವಾಗುತ್ತದೆ ಅಲ್ವಾ ವಿಜ್ಞಾನದ ಎಲ್ಲಾ ಶಾಖೆಗಳು ಕೂಡ ಅಪೂರ್ಣತೆಯಲ್ಲೇ ಆರಂಭ ಆಗುತ್ತದೆ ಹೇಗೆ ಹಿಂದೆಲ್ಲವೂ ಕೂಡ ದೀಪದ ಬೆಳಕಿನಲ್ಲಿ ಓದ್ತಾ ಇದ್ವಿ ಆ ದೀಪದ ಬೆಳಕಿನಲ್ಲಿ ಎಣ್ಣೆ ಖಾಲಿಯಾದಾಗ ಬತ್ತಿ ಖಾಲಿಯಾದಾಗ ಮುಂದೆ ಏನ್ ಮಾಡೋದು ಅಂತ ಹೇಳಿ ಗೋಚರ ಆಗ್ಲಿಲ್ಲ ಅದಕ್ಕೋಸ್ಕರ ನೋಡಿ ಮುಂದೆ ಅದ್ರ ಅನಿವಾರ್ಯತೆ ಅಂತಂದ್ರೆ ಅಪೂರ್ಣತೆ ಅನ್ನೋದು ಇತ್ತು ಪೂರ್ಣತೆ ಎಡೆಗೆ ಸಾಕ್ಬೇಕು ಅಂತಂದ್ರೆ ಆ ಅನಿವಾರ್ಯತೆಯನ್ನ ತುಂಬಿಸ್ಕೊಳ್ಬೇಕು ಅಂತಂದ್ರೆ ಹೊಸ ಹೊಸ ಪ್ರಯೋಗಗಳು ಕಂಡು ಹಿಡಿತಾನೆ ಇರ್ತಾರೆ ಅದಕ್ಕೋಸ್ಕರ ಮೇಣ ಅನ್ನೋದು ಬಂತು ಅದಾದ್ಮೇಲೆ ಕಲ್ಲಿದ್ದು ಬಂತು ಅದಾದ್ಮೇಲೆ ಬಲ್ಬ್ಗಳ ಬಳಕೆ ಬಂತು ದೀಪದ ಬದಲಾಗಿ ಬಲ್ಬುಗಳ ಬಳಕೆ ಬಂತು ಹೌದು ತಾನೆ ಅದರಿಂದ ಅಪೂರ್ಣತೆಯಲ್ಲಿ ಅದು ಆರಂಭ ಆಗುತ್ತೆ ಅಪೂರ್ಣತೆ ಇದ್ದಾಗ ತಾನೇ ಅಗತ್ಯ ಅನ್ನೋದು ಉಂಟಾಗೋದು ಆ ಅಗತ್ಯತೆ ಇದ್ದಾಗ ಶೋಧನೆಗಳು ಅನ್ನೋದು ನಡೆಯಕ್ಕೆ ಸಾಧ್ಯ ಹೊಸ ಹೊಸದಾದಂತಹ ಸಿದ್ಧಾಂತಗಳು ಪ್ರಯೋಗಗಳು ಶೋಧನೆಗಳು ನಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಪೂರ್ಣತೆಯಿಂದ ಅದು ಪೂರ್ಣತೆ ಬರುತ್ತೆ ಅದೇ ವಿಜ್ಞಾನ ಇದಕ್ಕೆ ಕಾರಣ ಜ್ಞಾನದ ಮಿತಿ ಆ ಕಾಲದಲ್ಲಿ ಬಳಕೆಯಲ್ಲಿದ್ದ ಒರಟಾದ ಉಪಕರಣಗಳು ಕೆಲವು ಸಂದರ್ಭಗಳಲ್ಲಿ ತಪ್ಪು ಗ್ರಹಿಕೆಗಳು ಕೂಡ ಈ ಬಗೆಯ ಪೂರ್ಣತೆಗೆ ಕಾರಣವಾಗುತ್ತದೆ ಯಾಕೆ ಈಗ ಉದಾಹರಣೆಗೆ ಎಷ್ಟೋ ವರ್ಷಗಳ ಹಿಂದೆ ಭೂಮಿಯನ್ನ ಚಪ್ಪಟೆ ಆಗಿ ಇದೆ ಅಂತಾನೆ ಎಷ್ಟೋ ಜನ ಒಪ್ಕೊಂಡಿದ್ರು ಆ ಹಾಗೇನೆ ಅವರು ಅದೇ ರೀತಿ ಒಪ್ಕೊಂಡು ಆ ಹಿರಿಯರಿಗೆ ಯಾರಿದ್ರೂ ಆಗಿನ ಕಾಲದಲ್ಲಿ ಅವರಿಗೆ ಅದು ಗೊತ್ತೇ ಇಲ್ಲ ನಾವು ಚಪ್ಪಟೆ ಆಗಿದೆ ಭೂಮಿ ಅಂತಾನೆ ತಿಳ್ಕೊಂಡೆ ಅವರು ಸತ್ತೋದ್ರು ನೋಡಿ ಅದು ಜ್ಞಾನದ ಮಿತಿ ಆಗಿರ್ಬೋದು ಆಗಿನ ಕಾಲದಲ್ಲಿ ಇದ್ದಂತಹ ಜ್ಞಾನದ ಮಿತಿ ಆಗಿರ್ಬೋದು ಅಥವಾ ಆಗಿನ ಕಾಲದಲ್ಲಿ ಬಳಕೆಯಲ್ಲಿದ್ದಂತಹ ಒರಟಾದಂತಹ ಉಪಕರಣಗಳೇ ಇರ್ಬೋದು ಕೆಲವೊಂದು ಸಂದರ್ಭದಲ್ಲಿ ತಪ್ಪು ಗ್ರಹಿಕೆಗಳೇ ಇರ್ಬೋದು ಈ ರೀತಿಯ ಒಂದು ಪೂರ್ಣತೆಗೆ ಅದು ಕಾರಣ ಆಗುತ್ತೆ ಈ ಬಗ್ಗೆ ಒಂದು ಪೂರ್ಣತೆಗೆ ಕಾರಣ ಆಗುತ್ತೆ ಅದಾದ ನಂತರ ಕಿತ್ತಲೆ ಆಕಾರ ಇದೆ ಅಂತ ಹೇಳಿ ತಿಳಿಸಿದ್ರು ಅದಾದ ಮೇಲೆ ಇಲ್ಲ ಗೋಲಾಕಾರವಾಗಿ ಇದೆ ಅನ್ನೋದನ್ನ ಕಂಡು ಹಿಡಿದ್ರು ಹೌದು ತಾನೆ ನೋಡಿ ಈ ಈ ರೀತಿ ಹೊಸದಾದಂತಹ ಒಂದು ಪ್ರಯೋಗಗಳ ಮೂಲಕ ಮತ್ತೆ ಮತ್ತೆ ಒಂದು ಪುನರ್ ಪ್ರಯೋಗಗಳ ಮೂಲಕ ಮಾತ್ರ ವಿಜ್ಞಾನ ಅನ್ನೋದು ಹೊಸದಾದಂತಹ ಸಿದ್ಧಾಂತಗಳನ್ನ ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತೆ ಪುನರಾವೃತ್ತಿ ಆಗ್ತಾನೇ ಇರಬೇಕು ವಿಜ್ಞಾನ ಅನ್ನುವಂಥದ್ದು ಅಂತ ಈಗ ಎಷ್ಟೋ ವರ್ಷಗಳ ಹಿಂದೆ ನೀವು ಕಂಪ್ಯೂಟ್ರನ್ನ ಬಳಸಿದ್ರೆ ನೋಡಿ ಇದು ಫಿಫ್ತ್ ಜನ್ರೇಷನ್ ಕಂಪ್ಯೂಟರ್ ಬಳಕೆ ಅಂತ ಹೇಳಿ ಹೇಳ್ತಾರೆ ಮುಂಚೆ ಕಂಪ್ಯೂಟ್ರ್ ಬಳಕೆ ಹೇಗಿತ್ತು ಅದರ ಗಾತ್ರ ಹೇಗಿತ್ತು ಅಂತ ಅಂದರೆ ಬ ಒಂದು ಮನೆಯಷ್ಟು ಗಾತ್ರ ಇತ್ತು ಅಂತ ಹೇಳಿ ಹೇಳ್ತಾರೆ ಈಗಿನ ಒಂದು ಕಂಪ್ಯೂಟರ್ಗೂ ಆಗಿನ ಒಂದು ಕಂಪ್ಯೂಟ್ರಿಗೂ ಯಾವ ರೀತಿ ಇತ್ತು ಅಂತಂದರೆ ಅದರ ಬಳಸ್ತಾ ಇದ್ದಂತಹ ಹೊರಟಾದ ಉಪಕರಣಗಳೇ ಆಗಿರ್ಬೋದು ಅಥವಾ ಅವರ ಜ್ಞಾನದ ಮಿತಿಯೇ ಆಗಿರ್ಬೋದು ಇದೆಲ್ಲದರಿಂದ ಆ ರೀತಿ ಇತ್ತು ಆದರೆ ಪ್ರಯೋಗಗಳ ಮೂಲಕ ಎಷ್ಟೋ ಪ್ರಯೋಗಗಳನ್ನು ಮಾಡಿ ಮಾಡಿ ಆಮೇಲೆ ಒಂದು ಹೊಸದಾದಂತಹ ನವೀಕರಣಗೊಂಡಂತಹ ರೂಪದಲ್ಲಿ ಅದು ಬಂತು ಅದು ಕೂಡ ಒಂದು ವಿಜ್ಞಾನ ತಾನೆ ಈಗ ಮೇರಿ ಕ್ಯೂರಿ ರೇಡಿಯಂ ಅನ್ನು ಕಂಡು ಹಿಡಿದಂತಹ ಸಂದರ್ಭದಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡಿ 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 ಸತತವಾದಂತಹ ಒಂದು ಪ್ರಯೋಗಗಳಿಂದ ರೇಡಿಯಂನ ಕಂಡು ಹಿಡಿದಿದ್ದು ಈ ರೀತಿ ಹೊಸದಾದಂತಹ ಒಂದು ಪ್ರಯೋಗಗಳು ಅಂದರೆ ವಿಜ್ಞಾನದಲ್ಲಿ ಪ್ರಯೋಗಗಳು ನಿರಂತರವಾಗಿ ನಡೀತಾನೆ ಇರಬೇಕು ಪುನರಾವೃತ್ತಿ ಆಗ್ತಾನೇ ಇರಬೇಕು ಅನ್ನೋದನ್ನು ತಿಳಿಸ್ತಾರೆ ನಿರಂತರ ಸತ್ಯ ಶೋಧನೆಯ ಹಂಬಲ ವಿಜ್ಞಾನದ ಮಹೋನ್ನತಿಯಾಗಿದೆ ಅಂದ್ರೆ ನಿರಂತರವಾದಂತಹ ಸತ್ಯ ಶೋಧನೆಯಲ್ಲಿ ವಿಜ್ಞಾನ ಅನ್ನೋದು ತೊಡಗಿರುತ್ತೆ ಅಂತ ಇಷ್ಟೇ ಇಂತಿಷ್ಟೇ ಅಂತ ಹೇಳಿ ಎಲ್ಲೇ ಅಲ್ಲಿ ನಿಂತ್ಕೊಳ್ಳಲ್ಲ ಅಲ್ವಾ ಈಗ ಬಲ್ಬಿನ ಒಂದು ವಿಚಾರದಲ್ಲಿ ಹಿಂದೆ ಇದ್ದಂತಹ ಒಂದು ಬಲ್ಬಿಗೂ ಈಗ ಬಳಸ್ತಾ ಇರುವಂತಹ ಬಲ್ಬಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅದಕ್ಕೆ ನಾನು ಕಂಪ್ಯೂಟ್ರ್ದು ಕೂಡ ನಿಮಗೆ ಉದಾಹರಣೆ ಹೇಳಿದೆ ಹಿಂದೆ ಬಳಸ್ತಾ ಇದ್ದಂತಹ ಕಂಪ್ಯೂಟರ್ಗೂ ಈಗ ಬಳಸ್ತಾ ಇರುವಂತಹ ಕಂಪ್ಯೂಟರ್ಗೂ ಬಹಳ ವ್ಯತ್ಯಾಸ ಅನ್ನೋದು ಇದೆ ಅದರಿಂದ ಇಲ್ಲಿ ನಿರಂತರವಾದಂತಹ ಸತ್ಯಶೋಧನೆಯ ಹಂಬಲ ವಿಜ್ಞಾನದ ಮಹೋನ್ನತಿ ಆಗಿದೆ ವಿಜ್ಞಾನದ ಮಹೋನ್ನತಿ ಏನು ಅಂತಂದ್ರೆ ನಿರಂತರವಾಗಿ ಸತ್ಯದ ಶೋಧನೆಯ ಎಡೆಗೆ ಹೋಗುವುದು ಶೋಧನೆ ಅಂತಂದ್ರೆ ಅನ್ವೇಷಣೆ ಹುಡುಕೋದು ಅಂತ ಹೇಳಿ ಅಂತಹ ಕೆಲಸವನ್ನ ಜ್ಯೋತಿಷ್ಯ ಏನಾದ್ರೂ ಮಾಡುತ್ತಾ ಸತ್ಯ ಶೋಧನೆಯನ್ನ ಮಾಡ್ತಾ ಇರುತ್ತಾ ಇಲ್ಲ ಯಾವುದೋ ಒಂದು ವಿಷಯವನ್ನ ಇಟ್ಕೊಂಡು ಅದೇ ವಿಷಯವನ್ನ ಅದು ಮಾತಾಡ್ತಾ ಇರುತ್ತೆ ಎಷ್ಟೋ ವರ್ಷಗಳ ಹಿಂದೆ ಮಾತನಾಡಿರುವುದನ್ನು ಕೂಡ ಈಗ ಅದನ್ನೇ ಇಟ್ಕೊಂಡು ಮಾತನಾಡುತ್ತೆ ಆಮೇಲೆ ಸುಳ್ಳು ಸುಳ್ಳಾದಂತಹ ವಿಷಯಗಳನ್ನ ಹೇಳ್ತಾರೆ ಹೊರತು ನಿಖರವಾದಂತಹ ಖಚಿತವಾದಂತಹ ವಿಷಯಗಳನ್ನ ಯಾವುದನ್ನು ಕೂಡ ಹೇಳೋದೇ ಇಲ್ಲ ಆಗತ್ತ ಭವಿಷ್ಯವನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಒಪ್ಪುವಂತಹ ಮಾತನ್ನ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಎಚ್ ಎನ್ ನರಸಿಂಹಯ್ಯ ಅವರು ತಿಳಿಸ್ತಾರೆ ವಿಜ್ಞಾನದ ಇತರ ಶಾಖೆಗಳಂತೆ ಪ್ರಾಚೀನ ಖಗೋಳಶಾಸ್ತ್ರ ಸಹ ಹಲವಾರು ತಪ್ಪು ಗ್ರಹಿಕೆಗಳನ್ನು ಪಡೆದುಕೊಂಡಿತ್ತು ವಿಜ್ಞಾನದ ಇತರ ಶಾಖೆಗಳಂತೆ ಪ್ರಾಚೀನ ಖಗೋಳಶಾಸ್ತ್ರ ಸಹ ಹಲವಾರು ತಪ್ಪು ಗ್ರಹಿಕೆಗಳನ್ನು ಪಡೆದುಕೊಂಡಿತು ಹಿಂಗೆ ನಕ್ಷತ್ರ ಖಚಿತವಾದ ಆಕಾಶ ಮತ್ತು ಚಂದ್ರ ಮೊದಲಿನಿಂದಲೂ ಮನುಷ್ಯನನ್ನು ಆಕರ್ಷಿಸಿದ್ದವು ನಕ್ಷತ್ರ ಖಚಿತವಾದಂತಹ ಆಕಾಶ ಆಗ್ಲಿ ಅಥವಾ ಚಂದ್ರ ಆಗ್ಲಿ ಮೊದಲಿನಿಂದಲೂ ಕೂಡ ಮನುಷ್ಯನನ್ನ ಆಕರ್ಷಿಸುತ್ತಾ ಇದ್ವು ಅಲ್ವಾ ನಮ್ಗ ನಮ್ಗೆ ಈಗ್ಲೂ ಕೂಡ ಒಂದ್ ರೀತಿ ಆಕರ್ಷಣೆ ಏನು ಚಂದ್ರನನ್ನ ನೋಡಿದಾಗ ಆ ಬೆಳೆದಿಂಗ್ ಉಂಟಾದಂತಹ ಚಂದ್ರನನ್ನ ನೋಡಿದಾಗ ದೂರದಲ್ಲಿ ಎಲ್ಲೋ ಮಿಂಚ್ತಾ ಇರುವಂತಹ ನಕ್ಷತ್ರವನ್ನ ನೋಡ್ದಾಗ ನಮ್ಗೆಲ್ಲರಿಗೂ ಕೂಡ ಆಕರ್ಷಣೀಯವಾಗಿ ಕಾಣಿಸುತ್ತೆ ಹಾಗೆ ಅದು ಒಂದು ರೀತಿಯ ಕುತೂಹಲವನ್ನು ಕೂಡ ಉಂಟು ಮಾಡುತ್ತೆ ಹೇಗಪ್ಪಾ ಈ ರೀತಿ ಇಷ್ಟೊಂದು ಬೆಳಕನ್ನ

ಸಾಧ್ಯ ಇಷ್ಟೊಂದು ಪ್ರಕಾಶವನ್ನ ಸೂರ್ಯ ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಇದೆಲ್ಲವೂ ಕೂಡ ಈಗಲೂ ಕೂಡ ಒಂದು ಪ್ರಶ್ನಾತಕ ಎಷ್ಟೋ ದೂರದಲ್ಲಿರುವಂತಹ ಭೂಮಿ ಎಷ್ಟೋ ದೂರದಲ್ಲಿರುವಂತಹ ಸೂರ್ಯ ಎಷ್ಟೋ ದೂರದಲ್ಲಿರುವಂತಹ ಚಂದ್ರ ಆ ನಕ್ಷತ್ರಗಳು ಕೂಡ ಹೇಗೆ ಆ ರೀತಿ ಮಿಂಚಲಿಕ್ಕೆ ಸಾಧ್ಯ ಯಾರು ಅಲ್ಲಿ ಬಲ್ಬಾಗದವ್ರು ಯಾರು ಕೂಡ ಇಲ್ಲ ಅಥವಾ ಕರೆಂಟ್ ಕೊಟ್ಟವ್ರು ಯಾರು ಕೂಡ ಇಲ್ಲ ಅಲ್ವಾ ಆದ್ರೂ ಕೂಡ ಅಷ್ಟು ಪ್ರಖರತೆಯಿಂದ ಅದು ಬೆಳಕ್ತಾ ಇದೆ ಅಂತ ಅಂದ್ರೆ ನಿಜಕ್ಕೂ ಕೂಡ ಒಂದು ಭೂಮಿಗೆ ಅದು ಬೆಳಕನ್ನ ಅಂತಂದ್ರೆ ಅದು ನಮ್ಗೆಲ್ಲರಿಗೂ ಕೂಡ ಆಕರ್ಷಣೀಯವಾಗಿಯೂ ಕೂಡ ಇದೆ ಹಾಗೆ ದೊಡ್ಡ ಒಂದು ಪ್ರಶ್ನಾರ್ಥಕನು ಕೂಡ ನಮ್ಮ ಕಣ್ಮುಂದೆ ಬರುತ್ತೆ ಕುತೂಹಲ ಮತ್ತು ಸೂಕ್ಷ್ಮ ನಿರೀಕ್ಷಣಾ ಶಕ್ತಿ ಇರುವ ಜನರು ಅವುಗಳ ಬಗ್ಗೆ ಮತ್ತಷ್ಟು ತಿಳಿಯಲು ಪ್ರಯತ್ನಿಸಿದರು ಇದ್ರ ಬಗ್ಗೆ ಕುತೂಹಲ ಹೊಂದಿರುವಂತಹ ಸೂಕ್ಷ್ಮ ನಿರೀಕ್ಷಣಾ ಶಕ್ತಿ ಇರುವಂತಹ ನಿರೀಕ್ಷಣಾ ಶಕ್ತಿ ಅಂತಂದ್ರೆ ಕಾಯುವಂಥದ್ದು ಅಂತ ಯಾವುದೇ ಒಂದು ಪ್ರಯೋಗವನ್ನ ಮಾಡ್ಬೇಕಾದ್ರೆ ದಿಢೀರ್ ಅಂತ ಹೇಳಿ ಯಾವುದು ಕೂಡ ಆಗಕ್ಕೆ ಸಾಧ್ಯ ಇಲ್ಲ ಎಷ್ಟೋ ವರ್ಷಾನುಗಟ್ಲೆ ಪ್ರಯತ್ನವನ್ನ ಮಾಡ್ಬೇಕಾಗುತ್ತೆ ಆ ಪ್ರಯತ್ನವನ್ನ ಮಾಡಿ 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 ಕೊನೆಗೆ ಒಂದು ಉತ್ತರ ಅನ್ನೋದು ಸಿಗುತ್ತೆ ಮೇರಿ ಕುರಿ ಅವರು ಅನೇಕ ವರ್ಷಗಳ ಕಾಲ ರೇಡಿಯಂ ಅನ್ನ ಕಂಡುಹಿಡಿಯಲಿಕ್ಕೆ ಸತತವಾದಂತಹ ಹಗಲು ಇರುಳು ಅನ್ನದೇ ತನ್ನನ್ನೇ ತಾನು ಮರೆತು ಅವರು ಪ್ರಯತ್ನವನ್ನ ಮಾಡ್ತಾ ಇದ್ರು ಎಷ್ಟೋ ಪಿಚ್ ಬ್ಲೆಂಡ್ ಅನ್ನ ಕರಗಿಸಿ ಅದ್ರಲ್ಲಿ ಅವರು ರೇಡಿಯಂ ಅನ್ನ ಕೊನೆಗೆ ಕಂಡು ಹಿಡಿದಿದ್ದು ಬಹಳ ಪ್ರಯೋಗಗಳ ಮೂಲಕ ಅಂತಹ ಒಂದು ನಿರೀಕ್ಷಣಾ ಶಕ್ತಿ ಏನದು ಇರಬೇಕು ಆಗ ಮಾತ್ರ ಒಂದು ಪ್ರಯೋಗ ಅನ್ನೋದು ನಮಗೆ ಅದ್ರ ಸತ್ಯ ಅನ್ನೋದು ಕಾಣಲಿಕ್ಕೆ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡಿ ಕುತೂಹಲ ಮತ್ತು ಸೂಕ್ಷ್ಮ ನಿರೀಕ್ಷಣಾ ಶಕ್ತಿ ಇರುವಂತಹ ಜನರು ಅವುಗಳ ಬಗ್ಗೆ ಮತ್ತಷ್ಟು ತಿಳಿಯಲು ಪ್ರಯತ್ನಿಸಿದ್ರು ಏನಿರ್ಬೋದು ಯಾವ ತರ ಇರ್ಬೋದು ಯಾಕೆ ಇರ್ಬೋದು ಇದು ಯಾಕೆ ಇಷ್ಟೊಂದು ಮಿಂಚ್ತಾ ಇದೆ ಅಥವಾ ಇದು ಯಾಕೆ ಇಷ್ಟೊಂದು ಹೊಳಿತಾ ಇದೆ ಅಲ್ವಾ ಚಂದ್ರ ಯಾಕೆ ಇಷ್ಟೊಂದು ಸೊಗಸಾಗಿ ಇದ್ದಾನೆ ಏನಿರ್ಬೋದು ಈ ರೀತಿ ಕುತೂಹಲವನ್ನ ಬೆಳೆಸ್ಕೊಂಡಂತಹ ನಿರೀಕ್ಷಣ ಶಕ್ತಿ ಇರುವಂತಹ ಅಂದ್ರೆ ಕಾಯುವಿಕೆ ಅಂತಂದ್ರೆ ನಿರಂತರವಾದಂತಹ ಶ್ರಮದ ಮೂಲಕ ಪ್ರಯೋಗಗಳ ಮೂಲಕ ಸತತವಾದಂತಹ ರೀತಿಯ ಪ್ರಯತ್ನಗಳ ಮೂಲಕ ಅವರು ಹೊಸದಾದಂತಹ ಒಂದು ವಿಷಯವನ್ನ ಕಂಡ್ಕೊಂಡ್ರು ಅದೇ ವಿಜ್ಞಾನ ಅಂತ ಹೇಳಿ ಹೇಳುವಂಥದ್ದು ಆಗ ವಿಷಯವನ್ನ ತಿಳಿಯಲು ಅವರಿಗೆ ಕಣ್ಣು ಮಾತ್ರ ಏಕೈಕ ಸಾಧನ ಬೇರೆ ಯಾವುದೇ ಒಂದು ಸಾಧನ ಇರ್ಲಿಲ್ಲ ಆ ವಿಷಯವನ್ನ ತಿಳಿಬೇಕು ಅಂತಂದ್ರೆ ಬರು ಬರೀ ಕಣ್ಣಿನ ಮೂಲಕ ಮಾತ್ರ ಅವ್ರು ತಿಳ್ಕೊಳ್ಳುವಂತಹ ಸಾಧನ ಆಗಿತ್ತು ಪ್ರಾಚೀನ ಖಗೋಳಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಪ್ರಕಾರ ಒಂಬತ್ತು ಗ್ರಹಗಳಿವೆ ನೋಡಿ ಪ್ರಾಚೀನ ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ್ಯದ ಪ್ರಕಾರ ಎಷ್ಟು ಗ್ರಹಗಳಿವೆ ಅಂತಂದ್ರೆ ಒಂಬತ್ತು ಗ್ರಹಗಳಿವೆ ಯಾವುದು ಅದೆಲ್ಲ ಸೂರ್ಯ ಚಂದ್ರ ರಾಹು ಕೇತು ಬುಧ ಶುಕ್ರ ಮಂಗಳ ಗುರು ಮತ್ತು ಶನಿ ಒಂಬತ್ತು ಗ್ರಹಗಳು ಇದೆ ಆದರೆ ಸೂರ್ಯ ಮತ್ತು ಚಂದ್ರರು ಗ್ರಹಗಳಲ್ಲ ನೆನ್ಪಲ್ಲಿ ಇಟ್ಕೋಬೇಕು ಸೂರ್ಯ ಮತ್ತು ಚಂದ್ರರು ಗ್ರಹಗಳು ಅಲ್ಲ ಎಷ್ಟು ಗ್ರಹ ಇದೆ ಒಂಬತ್ತು ಗ್ರಹಗಳು ಇದೆ ಆದರೆ ಸೂರ್ಯ ಮತ್ತು ಚಂದ್ರರು ಗ್ರಹ ಅಲ್ಲ ಸೂರ್ಯ ನಕ್ಷತ್ರವಾದರೆ ಚಂದ್ರ ಉಪಗ್ರಹ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ವಿದ್ಯಾರ್ಥಿಗಳೇ ಸೂರ್ಯ ನಕ್ಷತ್ರ ಆದರೆ ಚಂದ್ರ ಉಪಗ್ರಹ ಆದರೆ ಪ್ರಾಚೀನ ಖಗೋಳಶಾಸ್ತ್ರದಲ್ಲಿ ಎಷ್ಟು ಗ್ರಹ ಇದೆ ಒಂಬತ್ತು ಗ್ರಹ ಇದೆ ಆದರೆ ವಿಜ್ಞಾನದ ಪ್ರಕಾರ ಸೂರ್ಯ ನಕ್ಷತ್ರ ಆದರೆ ಚಂದ್ರ ಉಪಗ್ರಹ ಇದರ ಜೊತೆಗೆ ರಾಹುಕೇತುಗಳು ಅಸ್ತಿತ್ವದಲ್ಲೇ ಇಲ್ಲದೆ ಇರುವವು ಅವು ಅವರ ಕಲ್ಪನೆಯ ಕೃತಕ ಬಿಂದುಗಳು ಆದ್ರೆ ಇಲ್ಲಿ ರಾಹುಕೇತುಗಳು ಅನ್ನೋದು ಇಲ್ವೇ ಇಲ್ಲ ಅದು ಬರೀ ಕೃತಕ ಬಿಂದು ಅಷ್ಟೇ ಕಲ್ಪನೆಯ ಕೃತಕ ಬಿಂದು ಅಷ್ಟೇ ಆ ರಾಹುಕೇತುಗಳು ಅಸ್ತಿತ್ವದಲ್ಲೇ ಇಲ್ಲ ಜ್ಯೋತಿಷ್ಯದ ಆಧಾರವಾಗಿರುವ ಒಂಬತ್ತು ಗ್ರಹಗಳಲ್ಲಿ ಎರಡು ಗ್ರಹಗಳೇ ಅಲ್ಲ ಅಲ್ವಾ ಜ್ಯೋತಿಷ್ಯದ ಆಧಾರವಾಗಿರುವಂತಹ ಒಂಬತ್ತು ಗ್ರಹಗಳಲ್ಲಿ ಎರಡು ಗ್ರಹಗಳೇ ಅಲ್ಲ ಸೂರ್ಯ ನಕ್ಷತ್ರ ಆದರೆ ಚಂದ್ರ ಉಪಗ್ರಹ ಹಾಗೆ ಇನ್ನೆರಡು ಅಸ್ತಿತ್ವದಲ್ಲೇ ಇಲ್ಲ ರಾಹುಕೇತುಗಳು ಅಸ್ತಿತ್ವದಲ್ಲೇ ಇಲ್ಲ ಇದಲ್ಲದೆ ಜ್ಯೋತಿಷಿಗಳಿಗೆ ನಿಖರವಾದ ಕಾಲದ ಪರಿಕಲ್ಪನೆ ಇರಲಿಲ್ಲವಾದರೂ ಅದರ ಪ್ರಾಮುಖ್ಯ ಜ್ಯೋತಿಷ್ಯದಲ್ಲಿ ಹೆಚ್ಚಾಗಿದೆ ಕಾಲದ ಪರಿಕಲ್ಪನೆ ಅನ್ನೋದು ಜ್ಯೋತಿಷಿಗಳಿಗೆ ಗೊತ್ತಿಲ್ಲ ಆದ್ರೂ ಕೂಡ ಆ ಕಾಲದ ಲೆಕ್ಕಾಚಾರವನ್ನ ಹೇಳ್ತಾರೆ ರಾಹುಕಾಲ ಗುಳಿಗ ಕಾಲ ಯಮಗಂಡ ಕಾಲ ಅನ್ನೋದನ್ನ ಜ್ಯೋತಿಷಿಗಳು ಹೇಳ್ತಾರೆ ವಿಜ್ಞಾನದ ಪ್ರಕಾರ ಗ್ರಹಗಳು ಸೂರ್ಯನ ಭಾಗಗಳು ಆದ್ದರಿಂದ ಅವುಗಳು ಸೂರ್ಯನ ರೀತಿಯ ಭೌತಿಕ ಸ್ವರೂಪವನ್ನೇ ಪಡೆದುಕೊಂಡಿದೆ ವಿಜ್ಞಾನದ ಪ್ರಕಾರ ಏನು ಗ್ರಹಗಳು ಸೂರ್ಯನ ಭೌತಿಕ ಭಾಗಗಳು ಅದರಿಂದ ಎಲ್ಲು ಅಲ್ಲೂ ಕೂಡ ಕಲ್ಲು ಮಣ್ಣು ಅದು ಇದು ಅನ್ನೋದು ಇದೆ ಹೌದು ತಾನೆ ಭೂಮಿಯಲ್ಲಿ ಇರುವಂತೆ ಚಂದ್ರನಲ್ಲೂ ಕೂಡ ಇದೆ ಬೇರೆ ಬೇರೆ ಗ್ರಹಗಳಲ್ಲೂ ಕೂಡ ಇದೆ ಅದನ್ನ ಹಿಡಿದಿದ್ದಾರೆ ಹೌದು ತಾನೆ ಆದ್ರಿಂದ ಭೂತ ವಸ್ತುವಿನ ದೊಡ್ಡ ರಾಶಿಗಳಾಗಿರುವ ಗ್ರಹಗಳು ಭೂಮಿಯಿಂದ ಮಿಲಿಯನ್ ಗಟ್ಟಲೆ ಮೈಲಿಗಳ ದೂರದಲ್ಲಿದೆ ದೊಡ್ಡ ರಾಶಿಯಾಗಿರುವಂತಹ ಗ್ರಹಗಳು ಭೂಮಿಯಿಂದ ಎಷ್ಟೋ ಮಿಲಿಯನ್ ಗಟ್ಲೆ ದೂರದಲ್ಲಿ ಇದೆ ಎಷ್ಟೋ ಮಿಲಿಯನ್ ಗಟ್ಲೆ ದೂರದಲ್ಲಿ ಇದೆ ಹಾಗಾದ್ರೆ ಇವು ಮನುಷ್ಯನ ಜೀವನದ ಘಟನೆಗಳ ಮೇಲೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಗ್ರಹಿಸುವುದು ಅಸಾಧ್ಯ ಹಾಗಾದ್ರೆ ಎಷ್ಟೋ ಭೂಮಿಯಿಂದ ಎಷ್ಟೋ ಮಿಲಿಯನ್ ಗಟ್ಲೆ ದೂರದಲ್ಲಿ ಇರುವಂತಹ ಈ ಗ್ರಹಗಳು ಮನುಷ್ಯನ ಒಂದು ಬದುಕಿನ ಮೇಲೆ ಅಥವಾ ಜೀವನದ ಮೇಲೆ ಜೀವನದಲ್ಲಿ ನಡೆಯುವಂತಹ ಘಟನೆಗಳ ಮೇಲೆ ಇದು ಪ್ರಭಾವ ಬೀರುತ್ತೆ ಅಂತ ಹೇಳಿ ಜ್ಯೋತಿಷ್ಯರು ಹೇಳ್ತಾರಲ್ಲ ಇದನ್ನ ಎಷ್ಟು ಮಟ್ಟಿಗೆ ನಾವು ನಂಬೋದು ಅನ್ನುವಂಥದ್ದು ಮನುಷ್ಯನ ಎಲ್ಲಾ ಗುಣಗಳನ್ನ ಗ್ರಹಗಳಿಗೆ ಆರೋಪಿಸುವುದು ಹಾಸ್ಯಾಸ್ಪದ ನೋಡಿ ಮನುಷ್ಯನ ಎಲ್ಲಾ ಗುಣಗಳನ್ನು ಕೂಡ ಗ್ರಹಗಳಿಗೆ ಆರೋಪಿಸೋದಿದೆಯಲ್ಲ ಅದು ನಗು ತೋರಿಸುವಂಥದ್ದು ಹಾಸ್ಯಾಸ್ಪದ ಯಾಕೆ ಅಂತಂದ್ರೆ ನೋಡು ಶುಕ್ರ ಗ್ರಹ ನಿನಗೆ ಇರುವ ಇರೋದ್ರಿಂದ ನಿನ್ನ ಬದುಕು ಬಹಳ ಸುಂದರವಾಗಿರುತ್ತೆ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಬದುಕು ಮಂಗಳ ಗ್ರಹ ಇರೋದ್ರಿಂದ ಅಥವಾ ಶನಿ ಗ್ರಹ ಇರೋದ್ರಿಂದ ಈ ರೀತಿಯ ಕಾಟವನ್ನು ಕೊಡ್ತಾ ಇದೆ ಅಂತ ಹೇಳಿ ಹೇಳ್ತಾರೆ ಕೇತುಗಳು ಯಾವ ರೀತಿ ಇದೆ ಅನ್ನೋದನ್ನ ಹೇಳ್ತಾರೆ ಅಂತಂದ್ರೆ ಮನುಷ್ಯನ ಬದುಕಿನಲ್ಲಿ ಅಥವಾ ಮನುಷ್ಯನ ಜೀವನದಲ್ಲಿ ನಡೆಯುವಂತಹ ಘಟನೆಗೆ ಎಲ್ಲೋ ಮಿಲಿಯನ್ ಗಟ್ಲೆ ಇರುವಂತಹ ದೂರದಲ್ಲಿ ಇರುವಂತಹ ಗ್ರಹಗಳನ್ನ ಆರೋಪಿಸಿ ಹೇಳ್ತಾರೆ ಆ ಗ್ರಹದಿಂದ ನಿನಗೆ ಈ ರೀತಿ ಆಯ್ತು ಕುಜ ದೋಷ ಆಗೋದು ಶನಿ ದೋಷ ಆಗೋದು ಅಥವಾ ಸತ್ ಶುಕ್ರ ದೇಸೆನೋ ಅಥವಾ ಮತ್ತೊಂದು ಆಗುವಂತದು ಇದ್ರ ಕಾರಣ ಏನು ಅಂತಂದ್ರೆ ಗ್ರಹಗಳ ಪರಿಣಾಮದಿಂದ ಈ ರೀತಿ ಆಗೋದು ಅಂತ ಇದನ್ನ ಎಷ್ಟರ ಮಟ್ಟಿಗೆ ನಾವು ಒಪ್ಕೊಳ್ಬೋದು ಅನ್ನೋದು ಇಲ್ಲಿ ಲೇಖಕರು ತಿಳಿಸ್ತಾ ಇರೋದು ಗ್ರಹಗಳ ಸ್ಥಾನಗಳು ಶುಭ ಅಶುಭ ಸ್ನೇಹಪರ ಶತ್ರುಗಳು ಸೇಡಿನ ಭಾವನೆಯನ್ನ ಹೊಂದುವವು ಆಗುತ್ತದೆ ಎಂಬ ನಂಬಿಕೆ ಪ್ರಚಲಿತವಾಗಿದೆ ನೋಡಿ ಗ್ರಹಗಳ ಸ್ಥಾನಗಳು ಶುಭ ಅಶುಭವನ್ನ ಅಥವಾ ಸ್ನೇಹ ಪರವನ್ನ ಅಥವಾ ಶತ್ರುಗಳನ್ನ ಸೇಡಿನ ಭಾವನೆಯನ್ನ ಹೊಂದುತ್ತೆ ಅಂತ ಹೇಳಿ ಹೇಳ್ತಾರೆ ಇದನ್ನ ಈ ರೀತಿ ಪ್ರಚಲಿತವಾಗಿ ಇದೆ ಅಂದ್ರೆ ಗ್ರಹಗಳಿಂದ ಗ್ರಹಗಳು ತುಂಬಾ ಚೆನ್ನಾಗಿದ್ರೆ ಈಗ ಯಾವುದೇ ರಾಹು ಅಂದ್ರೆ ಕೇತು ದೆಸೆ ಅಥವಾ ಶುಕ್ರ ದೆಸೆ ಅಥವಾ ಈ ಮಂಗಳನಿಂದ ಆ ರೀತಿ ಆಗ್ತಾ ಇದೆ ಬುಧ ಗ್ರಹದಿಂದ ಈ ರೀತಿ ಆಗ್ತಾ ಇದೆ ಗುರು ಸ್ಥಾನ ತುಂಬಾ ಚೆನ್ನಾಗಿದೆ ಶನಿ ಈ ರೀತಿ ಇರೋದ್ರಿಂದ ಇವನಿಗೆ ಈ ತರ ಶತ್ರು ಕಾಟ ಆಗ್ತಾ ಇದೆ ಈ ರೀತಿ ಜ್ಯೋತಿಷ್ಯರು ನಂಬಿಸ್ತಾರೆ ಆದ್ರೆ ಮಿಲಿಯನ್ ಗಟ್ಲೆ ದೂರದಲ್ಲಿ ಇರುವಂತಹ ಗ್ರಹಗಳಿಗೂ ಮತ್ತೆ ಮಾನವನ ಬದುಕಿಗೂ ಎಲ್ಲಿಯ ಎಲ್ಲಿಯ ಸಂಬಂಧ ಇದೆ ಯಾಕೆ ಈ ರೀತಿ ಜ್ಯೋತಿಷಿಗಳು ಸುಮ್ಮನೆ ಸುಳ್ಳು ಆರೋಪವನ್ನ ಅಂದ್ರೆ ಸುಳ್ಳಾದಂತಹ ವಿಷಯವನ್ನ ಹೇಳಿ ಜನರನ್ನ ನಂಬಿಸ್ತಾರೆ ಅನ್ನೋದು ಇಲ್ಲಿ ಲೇಖಕರ ಪ್ರಶ್ನೆ ನಮ್ಮ ಪ್ರಾಚೀನ ಜನಾಂಗದಲ್ಲಿ ತಪ್ಪಾಗಿ ಒರಟು ಒರಟಾಗಿ ರೂಪುಗೊಂಡ ವಿಚಾರಗಳು ವಿಜ್ಞಾನ ತಂತ್ರಜ್ಞಾನದ ಈ ಯುಗದಲ್ಲೂ ಹೆಚ್ಚಿನ ಪ್ರಭಾವವನ್ನು ಬೀರುತ್ತಿರುವುದು ದುರದೃಷ್ಟಕರ ಇದು ಬಹಳ ಮುಖ್ಯ ನೋಡಿ ಪ್ರಾಚೀನ ಜನಾಂಗದಲ್ಲಿ ಪಾಪ ತಪ್ಪಾಗಿ ಒರಟಾಗಿ ಇದನ್ನ ಅರ್ಥ ಮಾಡ್ಕೊಂಡಿದ್ರು ಅವ್ರಿಗದು ಗೊತ್ತಿಲ್ಲ ಪ್ರಾಚೀನ ಜನಾಂಗದಲ್ಲಿ ಅವರಿಗೆ ಗೊತ್ತಿಲ್ಲ ಅದನ್ನು ನಂಬಿಸಿದ್ರು ಜ್ಯೋತಿಷಿಗಳು ಈ ರೀತಿಯೆಲ್ಲ ಗ್ರಹಗಳು ಇದೆ ಅದು ಮನುಷ್ಯನ ಜೀವನದ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಅನ್ನೋದನ್ನ ನಂಬಿಸಿದ್ರು ಅವರು ಅದನ್ನ ತಪ್ಪಾಗೆ ಅರ್ಥ ಮಾಡ್ಕೊಂಡಿದ್ರು ಆದ್ರೆ ಇವತ್ತಿನ ತಂತ್ರಜ್ಞಾನದ ಯುಗದಲ್ಲೂ ಅಂದರೆ ವಿವೇಕ ಉಳ್ಳವರು ಕೂಡ ಈ ರೀತಿ ಜ್ಯೋತಿಷ್ಯರ ಮಾತಿಗೆ ಬಲಿಯಾಗ್ತಾ ಇದಾರೆ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಅದರಿಂದ ಈ ಯುಗದಲ್ಲೂ ಹೆಚ್ಚಿನ ಪ್ರಭಾವವನ್ನು ಬೀರುತ್ತಿರುವುದು ದೂರದೃಷ್ಟಕರ ಇಂತಹ ತಂತ್ರಜ್ಞಾನದ ಯುಗದಲ್ಲೂ ಕೂಡ ಇದರ ಪ್ರಭಾವಗಳು ಹೆಚ್ಚು ನಮ್ಮ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ ಅಂತಂದ್ರೆ ನಾವು ಮೂಢರಾಗಿ ಮೂರ್ಖರಾಗಿ ಬುದ್ಧಿವಂತರಾದಂತಹ ನಾವುಗಳು ಕೂಡ ಅದನ್ನ ನಂಬ್ತಾ ಇದೀವಿ ಅದಕ್ಕೋಸ್ಕರ ನಮ್ಮ ನಮ್ಮ ಅಂದ್ರೆ ಜ್ಯೋತಿಷಿಗಳು ಬಂಡವಾಳವಾಗಿ ಮಾಡ್ಕೋತಾ ಇದಾರೆ ಇದು ದೂರದೃಷ್ಟಕರ ಅನ್ನೋದನ್ನ ಲೇಖಕರು ತಿಳಿಸ್ತಾ ಇದ್ದಾರೆ ಅಂದ್ರೆ ವಿವೇಕವರು ಅವರು ಸರಿಯಾದಂತದ್ದನ್ನೇ ಒಪ್ಕೊಳ್ಬೇಕು ತರ್ಕ ಮಾಡಿ ಅದನ್ನ ಒಪ್ಕೊಳ್ಬೇಕಾಗುತ್ತೆ ಪ್ರಶ್ನಿಸಿ ಅದನ್ನ ಒಪ್ಕೊಳ್ಬೇಕಾಗುತ್ತೆ ಆದ್ರೆ ಹಳೆಯ ಜನಾಂಗ ಅಂತಂದ್ರೆ ವಿದ್ಯಾ ಬುದ್ಧಿ ಗೊತ್ತಿಲ್ಲದೆ ಇರುವಂತಹ ಜನ್ರು ಅನಕ್ಷರಸ್ಥ ಜನ್ರು ಅಂದ್ರೆ ಆದಿ ಕಾಲದ ಜನ್ರು ಒಪ್ಕೊಂಡ್ರೇನೋ ಸರಿ ಮುಂದೆ ಬಂದ್ರು ಆದ್ರೆ ಇವತ್ತಿನ ವಿಜ್ಞಾನ ಯುಗ ತಂತ್ರಜ್ಞಾನ ಯುಗ ಅನ್ನುವಂತಹ ಕಾಲದಲ್ಲೂ ಕೂಡ ಇವತ್ತಿನ ಜನರು ಕೂಡ ಯಾಕೆ ಈ ರೀತಿ ಇಷ್ಟೊಂದು ಈ ಜ್ಯೋತಿಷ್ಯವನ್ನ ತಪ್ಪಾಗಿರುವಂತಹ ಒರಟು ಹೊರಟ ಆಗಿರುವಂತಹ ಈ ಜ್ಯೋತಿಷ್ಯವನ್ನ ನಂಬ್ತಾರೆ ಅನ್ನೋದೇ ನಮ್ಮ ದುರದೃಷ್ಟ ಅನ್ನೋದು ಅವರು ಹೇಳ್ತಾರೆ ಅದ್ರಿಂದ ಮುಂದೆ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಯಾವ್ಯಾವ ರೀತಿ ಈ ಒಂದು ಜ್ಯೋತಿಷ್ಯರು ಮೋಸವನ್ನ ಮಾಡ್ತಾರೆ ಯಾವ ರೀತಿ ಬಂಡವಾಳವಾಗಿ ಅವರು ಮಾಡ್ಕೊಂಡಿದ್ದಾರೆ ಈ ಒಂದು ವೃತ್ತಿಯನ್ನು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು